ஸ்ரீகுருப்போ நம ஹரிப்போ ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சுதம் சாபாமணிகிரீவமோசனம் ஸ்வநாமக்ரமணாதேவாநிலஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்த்ரவந்திதம் ஸ்வாந்தஸ்தானந்தசய்யாய பூர்ணஜ்ஞானரசர்மசே உத்துங்கவாக்தரங்காய மத்வதுர்காப்தயே நம. குருமகுலகுணஜம் சத்வனைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநித்யோதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகரார்ச்சிதானந்த லீலா கோபால பாலிதாம் வித்யாபயோனிதீன் வந்தே ப்ரஹ்ம வித்யா குரும் நமம். ப்ரஹ்மச்சர்ய ஹரிப்ரீதி சுவித்யா பாதசாரிணஃ இஷ்டதாம் கஷ்டஹர்த்ருன்னஃ வித்யாமான்யாம் முனீன் நமஃ. வாதிராஜ பதத்வந்த்வா பாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணு தீர்த்த பிரதாரதஹ சர்வே காமா பவந்தேவ ஷவதோ விம்ப சந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமலம் ஸ்வாமினம் த்வாம் ரகு பிரேம தீர்த்தம் வந்தேஹ்யபீஷ்டதம். அஜ்ஞான திமிரச்சேதம் புத்தி சம்பத் பிரதாயகம் விஜயான விமலம் சாந்தம் விஜயாக்ய குரும் பஜே. ஸ்ரீகுருப்போ நம ஹரி ஓம். ஓம் நம பரஸ்மை புருஷாய பூயசே சதுத்பவஸ்தான நிரோதலீலய கிரஹீத சக்தி த்ரிதயாய தேஹினாம் அந்தக்ரவாயானுபலப்ய வர்த்மனே. ஜானம் விசுத்தம் பரமார்த்தம் ஏகம் அனந்தரம் ந பஹிஹி ப்ரஹ்ம சத்யம் ப்ரத்யக் ப்ரஶாந்தம் பகவத் சப்த வாச்யம் யத் வாசுதேவம் கவயோ வதந்தி. பிம்பன புருதாத உபதேசம். யாரன்னா பிம்ப அந்த கரீபேக்கு எல்லிருத்தே ஈ ரூப பச்சாஸ்தி இது தசமீம் சங்காம் பரிஹர்த்தமாக அவதூத ரகுகணன ராஜ ஹேடித்த யாக்கே ஹொரிலி தாகலவா சரியாகி பரதராஜ சரியாகி ஹொரியதிதர ரகுகண மகாராஜ ஹேடித்த ಚೆನ್ನಾಗಿದ್ದೀಯಾ ದಷ್ಟಪುಷ್ಟವಾಗಿದ್ದೀಯಾ ಹೊರಿಯಲಿಕ್ಕೆ ಏನು ಕಷ್ಟ. ಹ ಅರಕೆ ಹೇಳ್ತಾ ಇದ್ದಾರೆ ಅಹೋ ಕಷ್ಟಂ ಭ್ರಾತಃ ವ್ಯಕ್ತಂ ಗುರುಶ್ರಾಂತಃ ದೀರ್ಘಮಧ್ವಾನಂ ಏಕ ಏವ ಊಹಿತವಾನ್ ಸುಚಿರಂ. ಆ ಅಪಹಾಸದ ಮಾತಿನಲ್ಲಿ ಚುಚ್ಚುಮ ಹೇಳ್ತಾ ಇದ್ದಾನೆ ಭರತ ಮಹಾರಾಜ. ಸರಿಯಾಗಿ ಹೊತ್ತಿಲ್ಲ ಅಂತ ತುಂಬಾ ಕಷ್ಟ ಬಂತಲ್ಲೋ ತಮ್ಮ ಪುರುಶ್ರಾಂತ ತುಂಬಾ ಕಷ್ಟಪಟ್ಟಿದೀಯ, ಯಾಕೆ ತುಂಬಾ ಮಾರ್ಗ ನೀನೊಬ್ಬನ ಹೊತ್ಕೊಂಡು ಬಂದಿದ್ದಿ ನೋಡು, ಅದಕ್ಕೆ ತುಂಬಾ ಕಷ್ಟಪಟ್ಟಿದೀಯ, ಸರಿಯಾಗಿ ಹೊರಳಿಕ್ಕಾಗ್ತಾ ಇರ ನಿನಗೆ. ಇದು ರಾಜ ಹೇಳಿದ್ದು ಜಡಭರತ ಮಹಾರಾಜನಿಗೆ ಇತ್ಯಾದಿ ಉಪಹಾಸಪೂರ್ವಕಂ ರಾಜ್ಞ ಉಕ್ತಸ್ಯ ಉತ್ತರೇ ದತ್ತೇ ಸತಿ ರಾಜ್ಞ ವಿಶೇಷಜ್ಞೆ ಗುರು ಲಬ್ಧೇ ಸತಿ ವಿಶೇಷೋ ವಿಜ್ಞೇಯ ಏವೀತಿ ಮನ್ವಾನೇನ. ಅದಕ್ಕೆ ಹೇಳುತ್ತಾ ಇದ್ದಾರೆ, ಹೇ ರಾಜ, ನಿನ್ನ ಪಾಲಕಿಯನ್ನು ಹೊತ್ತದ್ದು ನಾನಲ್ಲ, ತ್ವಯೋದಿತಂ ವ್ಯಕ್ತಂ ಅವಿಪ್ರಲಬ್ಧಂ ಭರ್ತು ಸಮೇ ಸ್ಯಾದ್ ಯದಿ ವೀರಭಾರ ಗಂತುರ್ಯದಿ ಸ್ಯಾದ್ ಅಧಿಗಮ್ಯ ಮಧ್ವಾ. ಹೇಳ್ತಾ ಇದ್ದಾರೆ, ನಿನ್ನ ಪಾಲಕಿಯನ್ನ ಹೊತ್ತದ್ದು ನಾನಲ್ಲಯ್ಯ, ಒಳಗಿದ್ದ ಒಬ್ಬ
ಪರಿತಾಯಿಸ್ತಾನೆ. ಯಾಕೆ? ಮಮ ಶಿಬಿಕಾ ಭರ್ತೃತ್ವ ಮಾರ್ಗದಂತೃತ್ವಾಧಿಕಂಚ ನಾಸ್ತಿ. ನಾನು ನಿನ್ನ ಶಿಬಿಕೆಯನ್ನು ಹೊತ್ತಿಲ್ಲ, ಹೊತ್ತುಕೊಂಡು ಹೋಗ್ತಾ ಇಲ್ಲ. ಹೊತ್ತದ್ದು ಒಳಗಿದ್ದವ, ಅದನ್ನ ಹೊತ್ತುಕೊಂಡು ಹೋಗ್ತಾ, ನನ್ನ ನಡೆಸಿ ಕರಕೊಂಡು ಹೋಗ್ತಾ ಇರೋ ಒಳಗಿರುವ. ಅದರಿಂದ ನಾನಲ್ಲಯ್ಯ ಅಂತ ಹೇಳಿದರಲ್ಲ, ಅವಾಗ ಆ ಜ್ಞಾನಿಗಳಾದ ಮಹಾನುಭಾವರ ಪಾದಕ್ಕೆ ಬಿದ್ದರೆ ಅವಾಗ ತಿಳಿಸಿಕೊಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಮಮ ಶಿಬಿಕಾ ಭರ್ತೃತ್ವ ದಂತತ್ವಾಧಿಕಂಚ ನಾಸ್ತಿ ಇತ್ಯಾದಿ ರೂಪೇ ಅರ್ಥೆ ಮೇ ಮನೋಭ್ರಮತಿ ಯತಃ ಹರಿಹಿ ಜೀವೇ ಸ್ಥಿತಃ ಚೇತ್ ತಸ್ಯ ಹೃದ್ಯೇವ ವರ್ತತೆ. ಹೇಳ್ತಾ ಇದ್ದಾರೆ, ನಿನ್ನ ಪಾಲಕಿಯನ್ನು ಹೊತ್ತದ್ದು ಅವನೇ, ನನ್ನನ್ನು ಹೊತ್ತದ್ದು ಅವನೇ, ಎಲ್ಲಿದ್ದಾನವ ಅಂತ ಹೇಳ್ತಾ ಇದ್ದಾರೆ. ಹೃದ್ಯೇವ ವರ್ತತೆ, ಹೃದಯದಲ್ಲೇ ಇದ್ದಾನಯ್ಯ. ಅವರ ಹೇಳ್ತಾ ಇದ್ದಾರೆ, ಅಂಗುಷ್ಠ ಮಾತ್ರ ಪುರುಷೋ ಮಧ್ಯ ಆತ್ಮನಿಷ್ಠತಿ. ಅಂಗುಷ್ಠ ಮಾತ್ರನಾದ ಭಗವಂತ ಹೃದಯ ಮಧ್ಯ ಜೀವನ ಹೃದಯದಲ್ಲಿರ್ತಾನೆ ಅಂತ ಶ್ರುತಿಯೇ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಹಿ ಅನ್ಯತಾ ತತ್ವ ವಿಮರ್ಶನಾಯ ಭವಾನ್ ಅಮುಷ್ಮನ್ ಭಮತೆ ಮನೋಮೆ. ಅವ ಹೇಳ್ತಾ ಇದ್ದಾರೆ, ನೀವೇನೋ ಮಾತು ಹೇಳಿದ್ದೀರಿ, ರಾಜನ ತಲೆಕೆಟ್ಟು. ಒಬ್ಬ ವ್ಯಕ್ತಿ ಪಾಲಕಿ ಸರಿಯಾಗಿ ಹೊತ್ತಿಲ್ಲ ಅಂತ ಅವನನ್ನ ಯಾಕೆ ಹೊರೀತಾ ಇಲ್ಲ ಅಂತ ಕೇಳಿದಾಗ, ನಾನು ಹೊತ್ತೇ ಇಲ್ಲ ಅಂತ ಹೇಳಿದರೆ ಹೇಗಾಗುತ್ತೆ ತಲೆಗೆ? ಅಯ್ಯ ನನ್ನ ತಲೆ ಕೆಡ್ತಾ ಇದೆ, ನೀವೇ ಹೊತ್ತಿದ್ದೀರಾ, ಹೊತ್ತಿಲ್ಲ ಅಂತೀರಾ, ಹೇಗೆ ಅಂತ ಪ್ರಶ್ನೆಗಳಿಗೆ ಅವ ಹೇಳ್ತಾರೆ, ನನಗೆ ನೀವೇನೋ ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಏನು ಅನ್ನೋದು ತತ್ವ ವಿಮರ್ಶನೆ ಮಾಡಲಿಕ್ಕೆ ನನ್ನ ತಲೆ ಕೆಟ್ಟೋಗ್ತಾ ಇದೆ. ಅವ ಹಾಗೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ, ಅಯ್ಯ ನಿನ್ನ ಪಾಲಕಿಯನ್ನ ಹೊತ್ತದ್ದು ನನ್ನ ಶರೀರ, ನನ್ನ ಶರೀರ ಸಹಿತವಾಗಿ ನಿನ್ನ ಪಾಲಕಿಯನ್ನ ಹೊತ್ತದ್ದು ಒಳಗಿದ್ದವ. ಅವನನ್ನು ಏನಂತ ಕರೀತಾರೆ? ಜ್ಞಾನಂ ವಿಶುದ್ಧಂ. ಅದಕ್ಕೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ, ಭಗವಂತ ಎಂಥವ ಅಂದ್ರೆ ವಿಶುದ್ಧವಾದ ಜ್ಞಾನ, ಜ್ಞಾನರೂಪಿ. ಅಲ್ಲ, ನಾವು ಕೂಡ ಜ್ಞಾನವೇ ರೂಪ ಅಲ್ಲವ? ಜೀವರಿಗೂ ಜ್ಞಾನ ಇದೆ, ಸ್ವರೂಪ ದೇಹದಲ್ಲಿ ಜೀವರಿಗೂ ಜ್ಞಾನ ಇದೆ, ಅದು ಕೂಡ ದೋಷವಿಲ್ಲದ್ದೇ ಅಲ್ಲವ? ಹಾ, ವಿಶುದ್ಧ ಅಂದರೆ ಇನ್ನೊಬ್ಬರು ಕೊಟ್ಟರೆ ಹೊರತು ಜ್ಞಾನ ಅನುಭವಕ್ಕೆ ಬರಲ್ಲ, ಆ ದೋಷ ಇದೆ ದೇವರಲ್ಲಿ, ಆ ದೋಷ ಇಲ್ಲ. ವಿಶುದ್ಧ ಅಂದ್ರೆ ವಿಶೇಷತಃ ಶುದ್ಧ ಜ್ಞಾನ ಭಗವಂತನದ್ದು, ಸ್ವತಂತ್ರವಾದ ಜ್ಞಾನ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಭಗವಂತ ವಿಶುದ್ಧ ಜ್ಞಾನ. ಹಾಗೆ ಪರಮಾರ್ಥಂ ಹೇಳ್ತಾ ಇದ್ದಾರೆ, ಸ್ವಲ್ಪ ಗೊಂದಲಕ್ಕೆ ಹೋಗಬೇಕು, ಗೊಂದಲಕ್ಕೆ ಹೋಗಿ ಪರಿಹಾರ ಮಾಡಿದರೆ ವಿಷಯ ಅರ್ಥ ಆಗುತ್ತೆ. ಪರಮಾರ್ಥ ಅಂದ್ರೆ ಏನು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರ. ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯಾ. ಅಲ್ಲೂ ಅಂದ್ರು ಸ್ವಲ್ಪ ತಲೆ ಕೆಡಿಸುವ ಸಿದ್ಧಾಂತದ ಸಿದ್ಧಾಂತದ ಸಿದ್ಧಾಂತ ಭಾಸ ಏನು ಅದರಲ್ಲಿ? ಈ ದೇವರು ದೇವರು ಅಂತ ಕರಿತೀರಲ್ಲ, ದೇವರು ಅಂತ ಕರಿತೀರಲ್ಲ, ಜ್ಞಾನ ಆನಂದ ಈ ಕೃಷ್ಣ ರಾಮ ಇವೆಲ್ಲ ಶಬಲ ಬ್ರಹ್ಮ, ಶುದ್ಧ ಬ್ರಹ್ಮ ಅಂತ ಇನ್ನೊಂದು, ಎರಡು ಬ್ರಹ್ಮ ಇದೆ ಅವರಲ್ಲಿ, ಒಂದೇ ಅಲ್ಲ. ಶುದ್ಧ ಬ್ರಹ್ಮ ಅಂದ್ರೆ ಏನು? ಶಬಲ ಬ್ರಹ್ಮ ಅಂದ್ರೆ, ಶಬಲ ಅಂದ್ರೆ ಮಿಕ್ಸಪ್,
ಮಿಕ್ಸ್ಚರ್. ಏನು ದೇವರಿಗೆ ಶಾಸ್ತ್ರ ಹೇಳ್ತಾ ಇದೆ, ಜ್ಞಾನಮಯ ಆನಂದಮಯ. ಅವಾಗಂದ್ರು ಅವರ ಪ್ರಧಾನವಾದ್ದು ದೇವರ ಕುರಿತು ಹೇಳುವುದೇನು ಅಂದ್ರೆ ಅವನು ನಿರ್ಗುಣ, ನಿರ್ಗುಣ ನಿರಾಳ. ಸರಿ ಸ್ಟೇಟ್ಮೆಂಟ್ ಏನು ಹಾಕೊಟ್ಟು ನಿರ್ಗುಣ ನಿರಾಕಾರ ಅಂತ. ನಿರ್ಗುಣ ಅಂದಾಗ ಅವನಲ್ಲಿ ಜ್ಞಾನ ಇದೆ ಅಂತ ಒಪ್ಪಿದರೆ ಜ್ಞಾನ ಅಂಬುದು ಏನಾಗಿರಬೇಕು? ಗುಣವಾಗಿರಬೇಕು. ಆದ್ದರಿಂದ ಬ್ರಹ್ಮನಲ್ಲಿ ಜ್ಞಾನ ಇದೆ ಅಂತ ಒಪ್ಪಲ್ಲ. ಆನಂದ ಇದೆಯೋ ಇಲ್ವೋ, ಆನಂದ ಇದ್ರದ್ದು ಗುಣ ಆಗ್ಬಿಡುತ್ತೆ. ಆದ ಕಾರಣ ಬ್ರಹ್ಮನಲ್ಲಿ ಆನಂದ ಇಲ್ಲ. ಅಲ್ಲ ಕೃಷ್ಣನಲ್ಲಿ, ಕೃಷ್ಣನಲ್ಲಿ ಇರಲಿ ಪರವಾಗಿಲ್ಲ, ಕೃಷ್ಣನಲ್ಲಿ ಇರಲಿ ಬ್ರಹ್ಮನಲ್ಲಿಲ್ಲ. ಮತ್ತೆ ಕೃಷ್ಣ ಯಾರು? ಮಿಕ್ಸ್ಚರ್ ಬ್ರಹ್ಮ. ಅವನಿಗೆ ಆನಂದ ಇರುತ್ತೆ, ಜ್ಞಾನ ಇರುತ್ತೆ, ಅವನು ಶುದ್ಧ ಬ್ರಹ್ಮ ಅಲ್ಲ. ಶುದ್ಧವಾದ ಬ್ರಹ್ಮ ಅಂದ್ರೆ ಅವನಲ್ಲಿ ಜ್ಞಾನ ಇರಲ್ಲ, ಆನಂದ ಇರಲ್ಲ, ಏನಿಲ್ಲ. ಅಲ್ಲ ರೀ, ಶಾಸ್ತ್ರವೇ ಹೇಳ್ತಾ ಇದೆ ಆನಂದಂ ಜ್ಞಾನಂ ಅಂತ ಹೇಳ್ತಾ ಇದ್ದಾರಲ್ಲ ಅಂದ್ರೆ ಆಗಲ್ಲ, ಅದರ ಅರ್ಥ ಬೇರೆ ಅಂದ್ರು. ಏನರ್ಥ? ಜ್ಞಾನ ಅಂದ್ರೆ ಅಜ್ಞಾನ ಇಲ್ಲದಿರುವುದೇ ಜ್ಞಾನ. ನೆಗೆಟಿವ್ ಅರ್ಥ ಆಯ್ತಾ? ಜ್ಞಾನ ಅಂತ ಬೇರೆ ಇಲ್ಲ, ಅಜ್ಞಾನ ಇಲ್ಲದಿರುವುದೇ ಜ್ಞಾನ. ಇನ್ನು ಆನಂದ ಅಂದ್ರೆ ಏನು ಅಂದ್ರು? ದುಃಖ ಇಲ್ಲದೆ ಇರೋದೇ ಆನಂದ ಅಂದ್ರು. ಎಷ್ಟು ಚೆನ್ನಾಗಿದೆ ಅಲ್ವಾ? ಸಿಸ್ಟಮ್ ಬಹಳ ಚೆನ್ನಾಗಿದೆ. ಅದಕ್ಕಂದ್ರೆ ದುಃಖ ಇಲ್ಲಾಂಗಿರೋದು ಅಂದ್ರೆ ದುಃಖಾಂತ ಪಡ್ತಾರೆ. ಒಬ್ಬ ಕಟ್ಟಿಗೆ ಹೊರೆ ಹೊತ್ಕೊಂಡು ಬರ್ತಿದ್ದ, ತುಂಬಾ ನೋವಾಗ್ತಿತ್ತ ಅವನಿಗೆ, ಇಳಿಸಿದ ಕೂಡಲೇ ಆನಂದ ಅಂದ್ರೆ ದುಃಖ ಕಳ್ಕೊಂಡ್ರೆ ಅದೇ ಆನಂದ, ಸಪರೇಟ್ ಆನಂದ ಇಲ್ಲ. ಸೊ ಒಟ್ಟಾರೆ ಬ್ರಹ್ಮ ಅಂದ್ರೆ ಹೆಂಗಿರ್ತಾನೆ ಅಂದ್ರೆ ಅವನಿಗೆ ಗುಣ ಇಲ್ಲ, ಆನಂದ ಇಲ್ಲ, ಜ್ಞಾನ ಇಲ್ಲ, ಏನೂ ಇಲ್ಲ. ಅವಾಗ ಅಂದ್ರು ದಾಸರಂತಾರೆ, ಅಂತ ಕಲ್ಲು ತರ ಇರ್ಲಿಕ್ಕೆ ನಾವ್ಯಾಕ್ರಿ ಇಷ್ಟೆಲ್ಲ ಏಕಾಸಿ ವನವಾಸಿ ಎಲ್ಲ ಮಾಡ್ಕೊಂಡು ಸಾಧನೆ ಮಾಡ್ಕೊಂಡು ಹೋಗ್ಬೇಕು, ಇಲ್ಲೇ ಸುಖವಾಗಿ ಕುಡಿದು ಕುಡಿದು ತಿಂದು ಚೆನ್ನಾಗಿರ್ತೇವಲ್ಲ, ಏನೂ ಇಲ್ಲದೆ ಇರ್ಲಿಕ್ಕೆ ಯಾಕೆ ಕಷ್ಟ ಪಡಬೇಕು ಅಂದ್ರು. ಅದಕ್ಕೆ ಇದ ನಿರ್ಣಯ ಯಾರು ಕೊಡಬೇಕು? ಅವರಂತಾರೆ, ನೀವು ಶಾಸ್ತ್ರ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ, ವೇದ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ಅದಕ್ಕೆ ಈಗ ಅಪಾರ್ಥ ಮಾಡ್ತಾ ಇದ್ದೀರಿ. ನಾವೆಲ್ಲ ವೇದ ಓದ್ಕೊಂಡಿದ್ದೀವಿ, ಆದ್ದರಿಂದ ಬ್ರಹ್ಮ ಅಂದ್ರೆ ಅವನಿಗೆ ಜ್ಞಾನ ಆನಂದ ಯಾವ ಗುಣ ಇಲ್ಲ ಅಂದ್ರು. ಅದಕ್ಕೆ ಭಾಗವತ ವೇದವ್ಯಾಸರು ವೇದದ ಅರ್ಥವನ್ನ ಭಾಗವತದಲ್ಲಿ ತುಂಬುತ್ತಾ ಇದ್ದಾರೆ. ವಿಶುದ್ಧಂ ಜ್ಞಾನಂ, ವಿಶುದ್ಧವಾದ ಜ್ಞಾನ ಅವನೇ ಪರಮಾತ್ಮ ಅಂದ್ರು. ಅಲ್ರಿ, ಅವನಿಗೆ ಕೃಷ್ಣ ಅಂದ್ರೆ ಈ ಜ್ಞಾನ ಆನಂದ ಎಲ್ಲ ಇರುವ ಕೃಷ್ಣ ಸುಳ್ಳು, ನಿಜವಾದ ಬ್ರಹ್ಮ ಯಾರು ಅಂದ್ರೆ ಏನು ಇಲ್ಲದವನೇ ಸತ್ಯವಾದವ ಅಂತ ಅವ್ರು ಹೇಳುತ್ತಾರೆ. ಭಾಗವತದಲ್ಲಿ ವೇದವ್ಯಾಸರು ಹೇಳುತ್ತಾರೆ, ಶುದ್ಧವಾದ ಜ್ಞಾನ ಇರುವಂತವನೇ ಪರಮಾರ್ಥಂ, ಅವನೇ ನಿಜವಾದ ಬ್ರಹ್ಮ. ಅವನಿಗೆ ಜ್ಞಾನವಿದೆ, ಆನಂದವಿದೆ, ಅವನ ಗುಣವಾಗಿದೆ, ಗುಣ ಇಲ್ಲದವನಲ್ಲ ಅಂತ ಚೆನ್ನಾಗಿ ಭಾಗವತದಲ್ಲಿ ಹೇಳಿಬಿಡ್ತಾ ಇದ್ದಾರೆ. ಪರಮಾರ್ಥಂ ಇನ್ನ ಏಕಂ, ಏಕಂ ಅವನು ಒಬ್ಬನೇ ಅಲ್ಲ. ತುಂಬಾ ರೂಪಗಳಿದೆಯಲ್ಲ, ರಾಮ ಕೃಷ್ಣ ವೇದವ್ಯಾಸ ನರಸಿಂಹ, ಭೇದ ಇದೆಯೋ ಇಲ್ವೋ? ಇಲ್ವಾ? ಮತ್ತೆ ನಮ್ಮಲ್ಲೇ ಭೇದ ತುಂಬಾ ಇದೆಯಲ್ವಾ? ಹೇಳ, ನರಸಿಂಹ ಶ್ರೀನಿವಾಸ ಒಂದೇನೋ ಬೇರೇನೋ? ಒಂದೇನಾ? ಆದರೆ ನಮ್ದು ಶ್ರೀನಿವಾಸ ದೇವರ ಹೋಗ್ತಲು ನರಸಿಂಹದೇವರ ಹತ್ರ ಹೋಗಲ್ಲ, ನಮ್ದು ನರಸಿಂಹದೇವರ ಹೋಗ್ತಲು ಶ್ರೀನಿವಾಸ ದೇವರ ಹತ್ರ ಹೋಗಲ್ಲ. ಅದರಲ್ಲಿ ಅಮೆಂಡ್ಮೆಂಟ್, ನಾವಾಗಿ ಹೋಗಲ್ಲ, ಇನ್ನೊಬ್ಬರು ಕರ್ಕೊಂಡು ಹೋದ್ರೆ ಹೋಗ್ತೀವಿ. ನಾನು ಕೇಳಿದೆ ಅವರನ್ನು, ನೀವಾಗಿ ಹೋದ್ರೆ ಏನಾಗುತ್ತೆ? ಹೋಗ್ತೇವೆ ಅಂದ್ರು.
ಹೋದ್ರೆ ಹೋಗ್ತೇವೆ ಅಂದರು. ಅಲ್ರಿ, ಶ್ರೀನಿವಾಸ ನರಸಿಂಹ ಒಂದೇ ಆದಾಗ ಶ್ರೀನಿವಾಸನ ಹತ್ರ ಹೋದ್ರೆ ಏನೂ ಆಗಲ್ಲಂತೆ, ನರಸಿಂಹನ ಹತ್ರ ಆದ್ರೆ ಹೋಗ್ಬಿಡ್ತೀರಾ? ಇಲ್ರಿ, ನಮ್ಮವರು ಹೋದ್ರು, ಅದಕ್ಕೆ ನರಸಿಂಹದೇವರ ಹತ್ರ ಹೋಗಿ ಬಂದ ಕೂಡಲೇ ಹೋಗ್ಬಿಟ್ರು, ಅದಕ್ಕೆ ನಾವು ಹೋಗಲ್ಲ. ನಗತಾ ಇದ್ದೀರೇನೋ. ವಿದ್ಯಾವಂತರು ಯಾರು? ಲೌಕಿಕದ PhD ಅಲ್ಲ, ವೈದಿಕ ವಿದ್ಯಾವಂತರೇ, ಪಂಡಿತರು ಆಗಿರ್ತಾರೆ, ಅದನ್ನ ಪಾರಣ ಮಾಡ್ತಿರ್ತಾರೆ. ಪಟ್ಟ ನಮ್ದು ಒಕ್ಕಲು, ನಾವು ಹೋಗಲ್ಲ. ದೇವರ ಮಧ್ಯೆ ಭೇದ ಚಿಂತನೆ ಇಲ್ಲ ಅಂಬುದು ಭೇದ ಚಿಂತನೆ ಮಾಡ್ತಾನೆ ಇರೋದಿರುತ್ತೆ ಅಲ್ವಾ? ಒಳಗೆ ರಕ್ತದಲ್ಲಿ ಬಂದಿರುತ್ತೆ, ಎಷ್ಟು ಓದಿದ್ರೂ ತೆಗಿಲಿಕ್ಕೆ ಆಗಲ್ಲ, ಒಳಗೆ ಕೂತಿರುತ್ತೆ. ಸರಿ, ಅದನ್ನ ಹೇಳ್ತಾ, ಯಾಕೆಂದ್ರೆ ಓದಿದ್ರೂ ಕೂಡ ಓದು ತಲೆಯಲ್ಲಿ ಕೂತಿರುವ ದೆವ್ವವನ್ನ ತೆಗಿಲಿದ್ರೆ ಅದು ಹೇಗೆ ಅಂತ. ಯಾರೋ ಒಬ್ಬರ ಮನೆಗೆ ಶ್ರಾದ್ದಕ್ಕೆ ಹೋದ್ರು ಪಂಡಿತರೇ, ಅವರು ಶ್ರಾದ್ದಕ್ಕೆ ಕೂತಿದ್ದಾರೆ, ಆಚಾರು ದರ್ಭೆ ಕಟ್ಟು ದೂರದಲ್ಲಿಟ್ಟಿದ್ದಾರೆ. ಆ ಶ್ರಾದ್ದಕ್ಕೆ ಕೂತ ವ್ಯಕ್ತಿ ಪಂಡಿತರ ಮಗ ಅಲ್ಲಿ ಬಂದ ಕೊಳಕ್ಕೆ, ಆಚಾರ ದೂರ ಎದ್ದು ಹೋಗ್ಬೇಕಲ್ಲ ಅಂತ ಹೇಳಿ ಕುಸು ಆ ದರ್ಭೆ ಇಲ್ಲಿ ಕೊಡು. ಕೂಡ್ಲ ಕೂತಂತ ಶ್ರಾದ್ದ ಕೂತ ವ್ಯಕ್ತಿ, ಏನ್ರಿ ನೀವೇನ್ ಅನ್ಕೊಂತ ಇದ್ದೀರಿ? ಏನಾಯ್ತು? ನಾನು ಬದುಕಿರುವಾಗಲೇ ನನ್ನ ಮಗ ದರ್ಭೆ ಮುಟ್ಬೇಕಾ? ಹೌದು, ನಾನು ಬದುಕಿರುವಾಗಲೇ ನನ್ನ ಮಗ ದರ್ಭೆ ಎಳ್ಳು ಮುಟ್ಬೇಕೇನ್ರಿ? ನೀವೆಂಥ ಆಚಾರ ಅಂದ್ರು? ಏನಿಲ್ಲ, ದರ್ಭೆ ಮುಟ್ಟಿದ್ರೆ ತಗೋಬಿಡ್ತಾನೆ. ಇಂಥ ಇದು ಅಲ್ಲ, ಓದಿಕೊಂಡವರಿಗೆ, ಶಾಸ್ತ್ರ ಓದಿಕೊಂಡವರಿಗೆ ಈ ಪರಾಕಾಷ್ಠ ಇದ್ರೆ ಗತಿ ಏನಪ್ಪ? ಅದಕ್ಕೆ ಹೇಳ್ತಾ ಇದ್ದಾರೆ, ಪರಮಾರ್ಥಂ ಏಕಂ ಇನ್ನ ಅನಂತರಂ. ಅಂದ್ರೆ ಅವನಲ್ಲಿ ಅಂತರವಿಲ್ಲ. ಬಹಳ ದೊಡ್ಡ ಗುಣ ದೇವರದು. ಯಾಕೆ ಅಂದ್ರೆ ಅವನ ಅವಯವಗಳಲ್ಲಿ ಅಂತರವಿಲ್ಲ. ನಮ್ಮಲ್ಲಿದೆ, ಮೂಗಿನ ಕೆಲಸ ಕಣ್ಣು ಮಾಡಲ್ಲ, ಕಣ್ಣಿನ ಕೆಲಸ ಮೂಗು ಮಾಡಲ್ಲ, ಮಿಕ್ಕ ಇಂದ್ರಿಯಗಳು ಒಂದರದ್ದೊಂದು ಮಾಡಲ್ಲ, ದೇವರದ್ದು ಹಾಗಲ್ಲ. ಎಲ್ಲಾ ಇಂದ್ರಿಯಗಳು ಎಲ್ಲಾ ಇಂದ್ರಿಯಗಳ ಕೆಲಸ ಮಾಡುತ್ತೆ. ದೇವರು ಮೂಗಿಂದ್ರೆ ನೋಡ್ತಾನೆ, ಕೇಳ್ತಾನೆ, ತಿಂತಾನೆ, ಮಲಗ್ತಾನೆ, ಓಡ್ತಾನೆ, ಎಲ್ಲ ಮಾಡ್ತಾನೆ. ನಯ ನದಿ ಕೇಳುವ, ಕಂಬುವ, ನರಿವ, ಆಘ್ರಾಣಿಸುವ, ಆಸ್ವಾದಿಸುವ, ಸರ್ವತ ಪಾಣಿಪದಾಭ್ಯಾಮ್ ಅಂತ. ಅವನ ಗುಣಕ್ಕೂ ಅವನಿಗೂ ಭೇದ ಇಲ್ಲ, ಅವನ ರೂಪಗಳಿಗೆ ಭೇದ ಇಲ್ಲ. ಹೌದಾ? ರೂಪಕ್ಕೂ ರೂಪಕ್ಕೂ ಭೇದ ಇಲ್ಲ, ಎಲ್ಲ ಒಂದೇ, ಬೇರೆ ಬೇರೆ ತರ ಕಾಣಿಸ್ತಾ ಇದೆ. ಅರ್ಥ ಆಗ್ಲಿಲ್ಲ ಅಲ್ವಾ? ಬೇರೆ ಬೇರೆ ಇದೆ, ಒಂದೇ ಅಂತೀರಾ ಹೇಗೆ? ನನಗೆ ತಲೆಗೆ ಬಂದ ದೃಷ್ಟಾಂತ ಒಂದು, ನಿಮ್ ಬಂದಿದ್ರೆ ಹೇಳಿ, ಒಳ್ಳೇದಿದ್ರೆ ತಗೊಳ್ಳೋಣ. ಒಂದು ಯಾವುದಾದ್ರೂ ಶೀಟ್, ಬೆಳ್ಳಿದೋ ಹಿತ್ತಾಳಿಯೋ ತಾಮ್ರವೋ ಯಾವುದೋ ಒಂದು, ಆ ತಗಡಿನಲ್ಲಿ ಒಂದು ಕಡೆ ಎಲ್ಲ ಎಂಬಾಜ್ ಮಾಡಿದ್ದಾರೆ, ಅಂದ್ರೆ ಒಳಗೆಲ್ಲ ಕೆತ್ತಿದ್ದಾರೆ. ಮೇಲ್ನೋಟಕ್ಕೆ ಒಂದು ಹುಲಿ, ಒಂದು ಕರಡಿ, ಒಂದು ಗಿಡ ಎಲ್ಲ ತಗಡಲ್ಲಿ ಕಾಣಿಸ್ತಾ ಇದೆ. ಯಾರ ಅಂದ್ರು, ಏ ಅದು ಹುಲಿ, ಇದು ಕರಡಿ, ಇದು ಗಿಡ, ಎಲ್ಲ ಹೇಳಿದ್ರು. ಚರ್ಚೆ ಶುರುವಾಯಿತು. ಆ ಹುಲಿ ಬೇರೆ, ಗಿಡ ಬೇರೆ, ಗಿಡ ಬೇರೆ, ಅದು ಬೇರೆ, ಇದು ಬೇರೆ. ಒಬ್ಬ ಅಂದ, ಎಲ್ಲಾ ಸೇರಿ ತಗಡೇನೋ, ಒಂದೇ ತಗಡೆ ಹುಲಿ ತರ ಕಾಣಿಸ್ತಾ ಇದೆ, ಸಿಂಹ ತರ ಕಾಣಿಸ್ತಾ ಇದೆ, ಗಿಡ ತರ ಕಾಣಿಸ್ತಾ ಇದೆ. ಹಾಗೆ ಒಬ್ಬನೇ ಭಗವಂತ ನಾನಾ ರೂಪಗಳಿಂದ ಕಾಣಿಸ್ತಾ ಇದ್ದಾನೆ. ಅದನ್ನೇ ಹೇಳಿದರು, ಪರಮಾರ್ಥಂ ಏಕಂ ಅನಂತರಂ. ಎಲ್ಲಿರ್ತಾನೆ ಇವ? ನ ಬಹಿ, ಒಳಗೇ ಇದ್ದಾನೆ, ಹೊರಗಲ್ಲ, ಒಳಗೇ ಕೂತಿದ್ದಾನೆ ನೋಡು. ಹೊರಗಿಲ್ಲೇನು? ಇದ್ದಾನೆ. ಆದರೆ ಈ ಎಲ್ಲಾ ಕಾರ್ಯ ಮಾಡತಕ್ಕ ರೂಪ ಯಾವುದಯ್ಯ? ಆ ರೂಪದ ಕುರಿತು ಗುರಿ ಇಟ್ಟು ಹೇಳ್ತಾರೆ. ನ ಬಹಿಹಿ ಬ್ರಹ್ಮ, ಬ್ರಹ್ಮ ಅಂತ ಇವರನ್ನೇ ಕರೀತಾರಯ್ಯ. ಯಾರಾದರೂ ನಮ್ಮ ಹೃದಯ ಗುಹೆಯಲ್ಲಿ ಇದ್ದಾರೋ ಅವರನ್ನೇ ಬ್ರಹ್ಮ ಅಂತ ಕರೆದರು. ಅವನ ಬ್ರಹ್ಮ ಅಂತ ಯಾಕೆ ಕರೆದರು? ಗುಣ ಬ್ರಹ್ಮಿತ, ಗುಣೈಹಿ ಬ್ರಹ್ಮಿತ. ಅಂದರೆ ಎಲ್ಲಾ ಒಳ್ಳೆ ಗುಣಗಳು ಅಲ್ಲೇ ಜಾಮ್ ಪ್ಯಾಕ್ ಆಗಿ ಕೂತಿವೆ. ಎಲ್ಲಾ ಗುಣಗಳು ಒಂದು ಕಡೆ ಇದ್ರೆ ಅದರ ಹೆಸರು ಬ್ರಹ್ಮ ಅಂದ್ರು. ಈ ಒಂದೊಂದು ಶಬ್ದಕ್ಕೂ ಉಪಯೋಗವಿದೆ.
ನಮ್ಮ ಒಳಗಿರತಕ್ಕಂಥ ಭಗವಂತನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಒಂದೊಂದು ಶಬ್ದದಿಂದ. ಸರಿ, ನಾನಂದೆ ಜ್ಞಾನ ವಿಶುದ್ಧ ಪರಮಾರ್ಥ ಏಕ ಅನಂತರ ಬ್ರಹ್ಮ ಎಲ್ಲ ಚೆನ್ನಾಗಿದೆ. ಎರಡು ಸಲ ಹೇಳಬೇಕು ಜನಕ್ಕೆ? ಒಂದ್ಸಲ ಹೇಳ್ಕೊಂಡ್ರೆ ಸಾಕ? ಏನಿದು, ನಂಗೇನ್ ಪ್ರಯೋಜನ? ಪಕ್ಕ ಮನೆಯವರಿದ್ದಾರೆ, ಅವ್ರು 20 ಕಾರ್ ಇದೆ, 20 ಕೋಟಿ ಇದೆ, ಎಲ್ಲ ಇದೆ, ಎಲ್ಲ ಕೇಳಿದ್ವು, ಕೊನೆಗಂದ್ವು, ಅವನಿಗೇನಿದ್ರೆ ನಂಗೇನ್ರಿ? ಹಾಗೆ ಅವನು ಜ್ಞಾನ ಇದ್ರೇನು, ವಿಶುದ್ಧ ಜ್ಞಾನ ಆದ್ರೇನು, ಇನ್ನೊಂದು ನನಗೇನು? ಅದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮ ಒಳಗಿರತಕ್ಕಂಥ ಭಗವಂತನ ಗುಣಗಳನ್ನ ನಾವು ಎಣಿಸಿದರೆ, ಇಂಥವ 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 ಅಂತ ಚಿಂತನೆ ಮಾಡಿದರೆ ನಾವು ಅದರಂತೆ ಆಗ್ತೇವೆ. ಈಗ ನೋಡಿ, ಕನ್ನಡಿ ಮುಂದೆ ನೀವು ನಿಂತಿದ್ದೀರಾ, ಕನ್ನಡಿ ಒಳಗೆ ನಿಮ್ಮ ಪ್ರತಿಬಿಂಬವಿದೆ, ನೀವು ಯಾವುದೋ ಹಣ್ಣು ಹಿಡ್ಕೊಂಡಿದ್ದೀರಾ, ನಿಮ್ ಪ್ರತಿಬಿಂಬದ ಕೈಯಲ್ಲಿ ಹಣ್ಣು ಬರುತ್ತೋ ಇಲ್ವೋ? ಬಂತು. ಯಾರೋ ಅಂದ್ರು ಈ ಹಣ್ಣು ಆ ಹಣ್ಣು ಒಂದೇ ಅಂದ್ರು. ಒಂದೇನಾ? ಆಲೋಚನೆ ಮಾಡಿ, ಒಂದೇನಾ? ಈ ಹಣ್ಣು ತಿನ್ನೋಕ್ಕಾಗತ್ತೆ, ಆ ಹಣ್ಣು ತಿನ್ನೋಕ್ಕಾಗಲ್ಲ. ಅದು ಯಾವ ಹಣ್ಣು? ಈ ಹಣ್ಣಿನಂತೆ ಕಾಣುತ್ತೆ, ಹಣ್ಣಿನಂತೆ ಕಾಣುತ್ತೆ, ಇದೇ ಅದಲ್ಲ, ಇದೇ ಅದಲ್ಲ, ಬಹಳ ಡಿಫರೆಂಟ್ ಇದೆ. ಹಾಗೆ ನಾವು ದೇವರ ಗುಣಗಳನ್ನು ಚಿಂತನೆ ಮಾಡಿದರೆ ದೇವರಂತೆ ಆಗ್ತೀವಿ, ದೇವರಾಗಲ್ಲ. ಅದೇ ಹೇಳ್ತಾರೆ, ದೇವರನ್ನ ವಿಶುದ್ಧ ಜ್ಞಾನ ಅಂತ ಚಿಂತನೆ ಮಾಡಿದರೆ ನಮಗೇನು ಬರುತ್ತೆ? ಸದ್ಯಕ್ಕಂತೂ ನಮಗೆ ಜ್ಞಾನ ಇದೆ. ಎಂಥದ್ದು? ಪ್ಯೂರಿಫೈಡ್ ಅಲ್ಲ, ಎಲ್ಲಾ ಒಳಗೆ ಕಸ ಸೇರ್ಕೊಂಡಿದೆ. ದೇವರ ಕುರಿತು ಜ್ಞಾನ ಅದರಲ್ಲೂ ಮಿಕ್ಸ್ಚರ್, ಹೊರಗಿನ ಜ್ಞಾನ ಅದರಲ್ಲೂ ಸರಿಯಾದಿಲ್ಲ, ಎಲ್ಲಾ ಕಸ. ಆ ಕಸವೆಲ್ಲ ಹೋಗಿ ಹೊರಗಿನ ಜ್ಞಾನ ಒಳಗಿನ ಜ್ಞಾನ ಶುದ್ಧ ಆಗಬೇಕಾ? ಒಳಗಿನ ಭಗವಂತನನ್ನ ಇವನು ವಿಶುದ್ಧ ಜ್ಞಾನ ರೂಪ ಅಂತ ಚಿಂತನೆ ಮಾಡಿದರೆ ನಮ್ಮ ಜ್ಞಾನ ಶುದ್ಧ ಆಗುತ್ತೆ. ಹಾಗೆ ಇವನನ್ನ ಪರಮಾರ್ಥ ಅಂತ ಚಿಂತನೆ ಮಾಡಿದರೆ ನಮಗೆ ಬಂದ ಜ್ಞಾನ ಸತ್ಯವಾಗುತ್ತೆ, ಬಂದ ಜ್ಞಾನ ಸತ್ಯ ಆಗುತ್ತೆ. ಅಲ್ಲ, ಜ್ಞಾನ ಸತ್ಯ ಆಗುವುದು ಅಂದ್ರೆ ಅರ್ಥ ಏನು ಅಂದ್ರೆ, ಸರಿಯಾದ ತಿಳುವಳಿಕೆ ಬರುತ್ತೆ, ಅನುಷ್ಠಾನಕ್ಕಿರುವ ಸರಿಯಾದ ತಿಳುವಳಿಕೆ ಬರುತ್ತೆ. ದೇವರನ್ನ ಏಕಾಂತ ಚಿಂತನೆ ಮಾಡಿದರೆ ಏನು ಬರುತ್ತೆ ಅಂದ್ರೆ, ಹೇಳ್ತಾರೆ ಏಕಂ ಅನಂತರಂ, ಅಂತರವಿಲ್ಲ. ನಮಗೂ ಶಾಸ್ತ್ರ ಹೇಳುತ್ತಲ್ಲ, ನಾವು ಒಂದೇ ಆಗಿರಬೇಕು. ಎಲ್ಲಿ? ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ, ಹೌದು ತಾನೆ? ಮನಸ್ಸಿನಲ್ಲೂ ಒಂದೇ, ಬಾಯಲ್ಲೂ ಒಂದೇ, ಕ್ರಿಯೆಯಲ್ಲೂ ಒಂದೇ. ಸದ್ಯಕ್ಕೆ ನಾವು ಬೇರೆ ಇದ್ದೇವೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ, ಮನಸ್ಸಲ್ಲೊಂದು, ಬಾಯಲ್ಲೊಂದು, ಕರ್ಮದಲ್ಲೊಂದು, ಹಾಗಲ್ಲ, ಎಲ್ಲ ಒಂದೇ ಆಗಿರಬೇಕು. ನಾವು ಒಂದೇ ಆಗಿರಬೇಕಾದ್ರೆ ದೇವರನ್ನ ಒಂದೇ ಅಂತ ಚಿಂತನೆ, ಅವನು ಒಳಗೂ ಒಂದು ಹೊರಗೂ ಒಂದಲ್ಲ, ಎಲ್ಲ ಒಂದೇ ಆಗಿದ್ದಾನೆ. ಅನಂತರ, ಅನಂತರ ಬಹಳ ದೊಡ್ಡನಾದಿದೆ ಅಂದರೆ ಅವನ ರೂಪಕ್ಕೂ ಅಂತರವಿಲ್ಲ, ಭೇದವಿಲ್ಲ, ಗುಣಗಳಿಗೆ ಅಂತರವಿಲ್ಲ, ಭೇದವಿಲ್ಲ, ಮಾತಿಗೆ ಭೇದವಿಲ್ಲ, ಮಾತು ಮಾತಿಗೆ ಭೇದವೇ ಇಲ್ಲ. ಆದರೆ ಅದ್ವೈತ ವಿಚಾರ ನೋಡಿದಾಗ ಅವರು ಪಂಡಿತರೇ, ಒಂದು ಮಾತು ಮೊದಲು ಹೇಳುತ್ತಾರೆ, ನಂತರ ಮಾತು ಅವರದ್ದೇ, ಅವರಿಗೆ ಕಾಂಟ್ರಡಿಕ್ಟರಿ, ಸೆಲ್ಫ್ ಕಾಂಟ್ರಡಿಕ್ಟರಿ ಇರುತ್ತೆ, ಅಂತರವಿರುತ್ತೆ. ಎಷ್ಟು ಗೊತ್ತಾ ನಮ್ಮ ಸಿದ್ಧಾಂತ ಎಂಥದ್ದು ಅಂದ್ರೆ, ಹೇಳ್ತಾರೆ ಅವರಲ್ಲಿ ಮೇಲ್ನವರೊಬ್ಬರು ಬಂದರು, ಅವರ ಶಿಷ್ಯರು ಬಂದರು, ಅವರ ಶಿಷ್ಯರು ಬಂದರು, ಅವರ ಎಲ್ಲರೂ ಗ್ರಂಥಗಳು ಬರೆದರು, ಮೇಲ್ನವರು ಒಂದು ಬರೆದರು ಭಾಷ್ಯ, ಅವರೇ ಶುರು ಮಾಡಿದರು. ಅವರ ಮೇಲ್ನವರಿಗೆ ಕುಠಾರ ಹಾಕೋದು,
ಯಾರಿಗೆ? ವೇದವ್ಯಾಸರಿಗೆ. ಮಧ್ವಾಚಾರ್ಯ ಅಂದ್ರು, ನೀವು ವೇದವ್ಯಾಸರು, ಅವರಿಗೆ ಸಮ್ಮತವಾದ ಭಾಷ್ಯ ಬರುವುದಿಲ್ಲ, ಸಿಟ್ಟುವಂತವರಿಗೆ ಹೇಗಾಕಂತೀರಿ ನೀವು? ನಾನಲ್ಲ, ನೀವೇ ಬರ್ಕೊಂಡಿದ್ದು ಶಂಕರ ವಿಜಯ ಅಂತ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಅವರು ಬರೀತಾರೆ. ಅಲ್ಲ, ಯಶೋರಿ ಸತ್ಯ ಅನ್ನೋದು ಬೇರೆ ವಿಷಯ, ವಿಷಯ ಅಂತ ಇಷ್ಟಿದೆ. ಅವರು ಭಾಷ್ಯ ಬರೀತಿದ್ರಂತೆ ಶಂಕರಾಚಾರ್ಯರು. ಅವರು ಬರಿತಾ ಇದ್ರೆ ವೇದವ್ಯಾಸರು ಬಂದ್ರಂತ. ವೇದವ್ಯಾಸರೇ ಬಂದು, ಏನಪ್ಪ ನನ್ನ ಬ್ರಹ್ಮಸೂತ್ರಗಳಿಗೆ ನೀವು ವ್ಯಾಖ್ಯಾನ ಬರಿತಾ ಇದ್ದಿ, ನಾನು ಹೇಳೇ ಇಲ್ಲಲ್ಲೋ, ಬೇರೆ ಬರಿತಾ ಇದೀಯಾ ಅಂತ ಹೇಳಿದ್ರೆ, ಅದಕ್ಕಂದ್ರಂತೆ ನಿಮ್ಮ ಸೂತ್ರಗಳಿಗೆ ಅರ್ಥ ನಿಮಗೇ ಗೊತ್ತಿಲ್ಲ, ಅದಕ್ಕೆ ನಾನು ಬೇರೆ ಬರಿತಾ ಇದ್ದೀನಿ. ಒಟ್ಟಾರೆ ಅವರೇ ಬಾಯಿಂದ ಒಪ್ಪಿದ್ದಾಯ್ತು. ಏನಂತ, ವೇದವ್ಯಾಸರಿಗೆ ಸಮ್ಮತವಲ್ಲದ್ದೇ ಬರಿತಾ ಇದ್ದೇನೆ ಅಂತ ಅವರೇ ಹೇಳಿದ್ರು, ಮತ್ತೆ ನಾವು ಹೇಳಬೇಕೆ? ಅದಕ್ಕೆ ಅವರೊಂದು ಬರ್ಕೊಂಡು ಹೋದ್ರು. ಅವರ ಶಿಷ್ಯರು ಬಂದ್ರು, ಅವರು ಹೇಳಿದ್ರು, ನಮ್ ಗುರುಗಳು ಹೇಳಿದ್ದೇನೋ ಕರೆಕ್ಟೆ, ಆದರೆ ಇದು ನಾನು ಒಪ್ಪಲ್ಲ, ಇದು ಮಾತ್ರ ಸರಿ ಹೇಳಿಲ್ಲ. ಅವರ ಇನ್ನೊಂದು ಪಂಗಡ ಬಂತು. ಅವರಂದ್ರು, ಅಯ್ಯೋ ಅವರೆಲ್ಲ ತಪ್ಪು ಹೇಳ್ತಾ ಇದ್ರಿ, ನಾವು ಹೇಳಿದ್ದೆ ಕರೆಕ್ಟ್, ಅವರೆಲ್ಲ ತಪ್ಪು. ಏನ ಹೀಗೆ ಮೇಲಿನವರು ಒಬ್ಬರೊಬ್ಬರೊಬ್ಬರು ಖಂಡನೆ ಮಾಡಿಕೊಂತ, ಬೇರೆಯವರು ಖಂಡನೆ ಮಾಡಬೇಕಾಗೇ ಇಲ್ಲ, ಅವರವರೇ ಖಂಡನೆ ಮಾಡ್ತಾ ಹೋಗ್ಬಿಟ್ರು. ಬಹಳ ಅನುಕೂಲ ಆಯ್ತು ಅಂದ್ರು. ಕೊನೆಗೆ ವ್ಯಾಸರಾದರೂ ನ್ಯಾಯಾಮೃತ ಬರೆದಾಗ ಕೃಷ್ಣಶಾಸ್ತ್ರಿಗಳು ಹೇಳುತ್ತಾರ, ನಮ್ಮ ಗ್ರಂಥಗಳನ್ನ ಖಂಡನೆ ಮಾಡ್ಲಿಕ್ಕೆ ಬರೆದಿದ್ದು ಆದ್ರೆ ನಮಗೆ ಉಪಕಾರ ಆಯ್ತು ಅಂದ್ರು. ಯಾಕೆ? ನಮ್ಮಲ್ಲಿ ಎಷ್ಟು ಪಂಗಡ ಇದೆ ಅಂತ ನಮಗೆ ಗೊತ್ತಿದ್ದಿಲ್ಲ, ಅಷ್ಟು ತಿಳ್ಕೊಂಡಿದ್ದ ವ್ಯಾಸರಾದರೂ ಅವೆಲ್ಲ ಸಂಗ್ರಹ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಯಾ ಖಂಡನೆ ಮಾಡಲಿಕ್ಕೆ. ಆ ರೀತಿ ನಮ್ಗೆ ಬಹಳ ಉಪಕಾರ ಆಯ್ತು, ನಮ್ಮ ಸಿದ್ಧಾಂತ ಎಷ್ಟು ಪಂಗಡ ಆಗಿದೆ ಎಂಬುದು ನಮ್ಗೆ ಗೊತ್ತಾಯಿತು ಅಂದ್ರು. ಅದಕ್ಕೆ ಭಗವಂತನನ್ನ ಅನಂತರ ಅಂತ ಚಿಂತನೆ ಮಾಡಿದರೆ ನಮ್ಮ ಮಾತು ಮಾತಿಗೂ ಅಂತರವಿಲ್ಲದೆ ಏಕವಾಕ್ಯ ಬರುತ್ತೆ. ಹಾಗೆ ನಬಹಿ ಬ್ರಹ್ಮ ಸತ್ಯಂ, ನಾವು ಬರೇ ಹೊರಮುಖ ಅಲ್ಲದೆ ಒಳಮುಖರಾಗಿ ಅಂದರೆ ಒಳಗೊಳಗೆ ಭಗವಂತನ ಚಿಂತನೆ ಮಾಡುವುದಾದರೆ ನಬಹಿ ಅಂತ ಚಿಂತನೆ ಮಾಡಬೇಕು. ಇನ್ನು ಕೊಳಗೆ ಬಂತು ಬ್ರಹ್ಮ ಅಂತ, ನಮ್ಮ ಹೃದಯದಲ್ಲಿರುವ ಸ್ವಾಮಿಯನ್ನ ಬ್ರಹ್ಮ ಬ್ರಹ್ಮ ಅಂತ ಚಿಂತನೆ ಮಾಡಿದರೆ ಏನು ಬರುತ್ತೆ? ಏನು ಬರಲ್ಲ ಅಂದ್ರು. ಬ್ರಹ್ಮ ಅಂದ್ರೆ ಗುಣಪೂರ್ಣ, ನಮ್ಮಲ್ಲಿ ಗುಣಗಳು ತುಂಬುತ್ತೆ. ಸದ್ಯಕ್ಕೆ ಗುಣಗಳಿಲ್ಲ, ಗುಣಗಳು ತುಂಬುತ್ತೆ. ಇದೊಂದು ದೊಡ್ಡ ವಿಚಾರ. ಗುಣಗಳು, ನಾವು ದೇವರಲ್ಲಿ ಒಳ್ಳೆ ಗುಣ ಕೊಡು ಅಂತ ಕೇಳಬೇಕೋ ಇಲ್ವೋ ಅಲ್ವಾ? ಒಳ್ಳೆ ಗುಣಗಳು ದೇವರನ್ನ ಕೊಡು ಅಂತ ಕೇಳಬೇಕೋ ಇಲ್ವೋ ಅಂತ. ಅದಕ್ಕೊಬ್ಬರು ಅಂದ್ರು, ಜೀವನ ಸ್ವರೂಪದಲ್ಲೇ ಎಲ್ಲ ಗುಣಗಳಿವೆ, ಜ್ಞಾನ ಇದೆ, ಆನಂದ ಇದೆ, ಎಲ್ಲ ಇದೆ, ಅವನ ಸುತ್ತ ಅಡ್ಡಿ ಕೂತಿದೆ, ಅದ್ ತೆಗೆದ್ರೆ ಸಾಕು, ಅವನ ಪಾಡಿಗೆ ಅವನಿರ್ತಾನೆ. ಇನ್ನ ದೇವರು ಬಂದು ಪ್ರತ್ಯೇಕ ಗುಣಗಳು ಕೊಡಬೇಕಾಗಿಲ್ಲ ಅಂತ ಉವಾಚ. ಅದಕ್ಕೆ ಅದು ಆ ಉಪನ್ಯಾಸ ಕೇಳಿದ ಮೇಲೆ ಬಹಳ ದಿನ ದೇವರನ್ನ ಒಳ್ಳೆ ಬುದ್ಧಿ ಕೊಡು, ಜ್ಞಾನ ಕೊಡು, ನಂದೇನಾಗಿದ್ದೀನಿ ನೀನ್ ಕೊಡೋದು ದೇವರನ್ನ, ನೀನಂಗೇನು ಒಳ್ಳೆ ಗುಣ ಕೊಡಬೇಕಾಗಿಲ್ಲ, ಅದು ಇದೇನು ನಂದೇ ಸಪರೇಟ್ ಸೆಟಪ್ ಇದೆ, ಮತ್ತಿನ್ನೇನು ನಾನು ಅಡ್ಡಿ ತೆಗೆದ್ರೆ ಸಾಕು ಅವಾಗ ದೇವ ಅಂತ. ನೀನು ಏನ್ ಅಡ್ಡಿ ಕೂತಿದೆ? ಲಿಂಗ ದೇಹ, ಅದ್ ತೆಗಿಬೇಕಾದ್ರೆ ಸಾಧನೆ ಆಗ್ಬೇಕಲ್ಲಯ್ಯ, ಅದಕ್ಕೆ ಬೇರೆ ಗುಣಗಳು ಬೇಕಲ್ಲ. ಈಗ ಈ ಸಂಸಾರದಲ್ಲಿ ನಮಗೆ ಒಳ್ಳೆ ಗುಣಗಳು ಅಂತ ಕಂಡರೆ ಸ್ವರೂಪದಲ್ಲಿರುವ ಗುಣಗಳು ಈ ಸಂಸಾರದಲ್ಲಿ ಹೊರಬರಲ್ಲ. ಯಾವುದು ಬರುತ್ತೆ? ಹೊರಗಿನ ಲಿಂಗದೇಹ ಸಂಬಂಧಪಟ್ಟ ಗುಣಗಳೇ ಬರುತ್ತೆ, ಅದು ದೇವರು ಕೊಟ್ಟರೇನೆ ಬರುತ್ತೆ. ಸಿಸ್ಟಮ್ ಹೀಗಿದೆ, ನಮ್ಮ ಲಿಂಗದೇಹದಲ್ಲಿ ಸತ್ವಗುಣ ಇದೆ, ರಜೋಗುಣ ಇದೆ, ತಮೋಗುಣ ಇದೆ. ಈಗ ಸದ್ಯಕ್ಕೆ ಲಿಂಗದೇಹದ ಸಂಬಂಧದಿಂದ ತಮೋಗುಣ ರಜೋಗುಣ ಜಾಸ್ತಿಯಾಗಿ ಅಂದ್ರೆ ಅದರಿಂದ ಬಂದ ಗುಣಗಳು ನಮ್ಮಲ್ಲಿ ಕೂತಿವೆ, ತಮೋಗುಣಗಳು ರಜೋಗುಣಗಳು. ದೇವರನ್ನ ಕೇಳಿಕೊಂಡ್ರೆ
ಲಿಂಗದೇಹದಲ್ಲಿರುವ ಸತ್ವಗುಣದಲ್ಲಿರುವ ಒಳ್ಳೆ ಗುಣಗಳನ್ನು ಹೊರತೆಗೆದು ಆ ಗುಣಗಳ ಮೂಲಕ ಸಾಧನೆ ಮಾಡಿಸಿ ಆ ಸಾಧನೆ ಮೂಲಕ ಲಿಂಗದೇಹ ತೆಗೆದು ನಮ್ಮ ಒಳಗೆ ಇರುವ ಗುಣಗಳು ನಮಗೆ ಸಿಗುವಂತೆ ಮಾಡುತ್ತಾನೆ. ಸತ್ಯಕ್ಕೆ ಈ ಸಾಧನೆ ಆಗಬೇಕಾಗಿದ್ರೆ ಸ್ವರೂಪ ದೇಹದೊಳಗಿರತಕ್ಕಂತಹ ಗುಣಗಳು ಈಗ ಉಪಯೋಗ ಆಗಲ್ಲ. ಸಾಧನೆ ಆಗಿ ಲಿಂಗದೇಹ ಹೋಗಬೇಕಾದರೆ ಲಿಂಗದೇಹದಲ್ಲಿರುವ ಸತ್ವಗುಣದಲ್ಲಿರತಕ್ಕಂತಹ ಸತ್ವ ಪರಿಚ್ಛೇದ ಅಂತಾರೆ, ಅಲ್ಲಿರತಕ್ಕಂತಹ ಗುಣಗಳು ಬೇಕು. ಅದು ದೇವರನ್ನ ಕೇಳಿದ್ರೆ ಕೊಡ್ತಾನೆ. ದೇವರನ್ನ ಏನಂತ ಕೇಳಬೇಕು? ನೀನು ಗುಣಪೂರ್ಣ ಗುಣಪೂರ್ಣ ಅಂತ ಚಿಂತನೆ ಮಾಡಿದರೆ ನಮಗೂ ಒಳ್ಳೆ ಗುಣಗಳನ್ನು ಕೊಡುತ್ತಾನೆ. ಹಾಗಾದ್ರೆ ದೇವರನ್ನು ಗುಣಪೂರ್ಣ ಗುಣಪೂರ್ಣ ಅನ್ನೋದಕ್ಕಿಂತ ಒಂದು ಮಾತು ಬ್ರಹ್ಮ ಅಂದು ಬಿಟ್ಟರೆ ಸಕಲ ಗುಣಪೂರ್ಣ ಅಂತ ಅರ್ಥ ಆಯಿತು. ಹಾಗೆ ಸತ್ಯಂ ಹೇಳ್ತಾ ಇದ್ದಾರೆ. ಇವನು ಗುಣಪೂರ್ಣನಾಗಿ ಸತ್ಯನಾಗಿದ್ದಾನೆ. ಹಿಂದೆ ಹೇಳಿದ್ದೆ, ಬ್ರಹ್ಮ ಸತ್ಯ, ಅವನಲ್ಲಿ ಗುಣಗಳಿಲ್ಲ. ಆ ಬ್ರಹ್ಮನಿಗೆ ಅಜ್ಞಾನ ಬಂತು. ಬ್ರಹ್ಮನಿಗೆ ಎರಡು ಅಜ್ಞಾನ, ಏನು? ಒಂದು ಅವಿದ್ಯ, ಇನ್ನೊಂದು ಅಜ್ಞಾನ ಅಂತ ಎರಡು ಬರ್ತಾ ಇದೆ. ಬ್ರಹ್ಮನ ಸುತ್ತು ಅಜ್ಞಾನ ಬಂದರೆ ಅದು ಜೀವ ಆಗ್ತಾನೆ. ಅವಿದ್ಯಾ ಅಂತ ಬಂದರೆ ಕೃಷ್ಣ ರಾಮ ಅಂತ ಆಗಿಬಿಡ್ತಾನೆ. ಒಟ್ಟಾರೆ ಅಜ್ಞಾನ ಹೋದರೆ ಜೀವ ಬ್ರಹ್ಮನಾಗ್ಬಿಡ್ತಾನೆ, ಅವಿದ್ಯೆ ಹೋಗಿಬಿಟ್ರೆ ಕೃಷ್ಣ ಬ್ರಹ್ಮನಾಗ್ತಾನೆ. ಒಟ್ಟಾರೆ ಕೃಷ್ಣ ರಾಮ ಅವರ ಮಾತು ಬೇಡ, ನಮಗೆ ಬ್ರಹ್ಮ ಬೇಕು. ತಲೆ ಕೆಡ್ತಾ ಇದೆಯಲ್ವಾ? ಯಪ್ಪ ಯಾಕ್ರಿ ಮತ್ತೆ ಸಬ್ಜೆಕ್ಟೇ ಹೀಗೆ ಕೂತಿದೆ? ಈ ಚರ್ಚೆ ಮಾಡಲಿಕ್ಕೆ ರಾಯರು ಒಳಗೆ ಕೂತಿದ್ದಾರೆ. ಅದಕ್ಕಂದ್ರೂ ಇಲ್ಲ, ಹೇಳ್ತಾ ಇದ್ದಾರೆ ಸತ್ಯಂ ಬ್ರಹ್ಮ ಸತ್ಯಂ ಬ್ರಹ್ಮ ಎಂಬ ಶಬ್ದದಲ್ಲೇ ಗುಣಪೂರ್ಣ ಅಂತ ಬರ್ತಾ ಇದೆ. ಗುಣಗಳಿಂದ ಕೂಡಿಕೊಂಡ ದೇವ ಸತ್ಯ, ಗುಣಗಳಿಲ್ಲದ ದೇವ ಸತ್ಯ ಅಲ್ಲ. ಅವರಂದ್ರೂ ಗುಣಗಳಿಂದಿದ್ದ ಬ್ರಹ್ಮ ಸುಳ್ಳು, ಗುಣ ಇಲ್ಲದ ಬ್ರಹ್ಮ ಸತ್ಯ. ಅದಕ್ಕೆ ಗುಣದಿಂದ ಕೂಡಿಕೊಂಡ ಬ್ರಹ್ಮನೇ ಸತ್ಯಂ. ಸರಿಯಪ್ಪ, ಬಹಳ ಒದ್ದಾಡ್ತಾ ಇದ್ದೀರಾ, ಎಲ್ಲಿರ್ತಾನೆ ವಾ? ಪ್ರತ್ಯಕ್, ಪ್ರತ್ಯಕ್ ಅಂದ್ರೆ ಒಳಗೇ ಇರ್ತಾನೆ, ನಮ್ಮೊಳಗೆ ಹೃದಯ ಕಮಲದಲ್ಲೇ ಇರ್ತಾನೆ. ಇಷ್ಟೆಲ್ಲ ಇದ್ರೂ ಕೂಡ ಸ್ವಾಮಿ ಇದ್ದಾನೆ ಇದ್ದಾನೆ ಅಂತ ಹೇಳ್ತೀರಾ, ಯಾಕೆ? ನಮ್ಮ ಜೀವನದಲ್ಲಿ ಒದಾಡ್ತಾ ಇರ್ತೀವಿ. ಅದು ಬಾಸ ಆಗಿರಬಹುದು, ಗಂಡ ಆಗಿರಬಹುದು, ಹೆಂಡತಿ ಆಗಿರಬಹುದು, ಯಾರೇ ಆಗಿರಬಹುದು, ಈ ಸುತ್ತೂ ಇದ್ದ ವ್ಯಕ್ತಿಗಳಿಂದ ತೊಂದರೆ ನಮಗಿರುತ್ತೆ. ಮಕ್ಕಳು ಇನ್ನೊಂದೋ ಮತ್ತೊಂದೋ, ಯಾಕೆ? ಅವರವರ ಟೆನ್ಷನ್ಸ್ ಅವರಿಗಿರುತ್ತೆ ಅಲ್ವಾ? ಅವರವರ ಟೆನ್ಷನ್ಸ್ ಅವರಿಗಿರುತ್ತೆ. ಸರಿ ಇರಲಿ, ನಮಗೇನು ತೊಂದರೆ ಇಲ್ಲ. ಅವೆಲ್ಲ ನಮ್ಮ ಮೇಲೆ ತೋರಿಸಿದಾಗ ಎಲ್ಲಿಗೆ ಬರ್ತಾ ಇದ್ದೇನೆ ನಾನು? ನಮ್ಮ ಸುತ್ತ ಇದ್ದವರೆಲ್ಲರೂ ಸೇರಿ ಅವ್ರ ಟೆನ್ಷನ್ಸ್ ಎಲ್ಲ ನಮ್ಮ ತಲೆ ಮೇಲೆ ನಡೆಸಿದಾಗ ನಾವು ಇರಬೇಕಾ ಹೋಗ್ಬೇಕಾ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಒಬ್ಬ ವ್ಯಕ್ತಿ ಇವತ್ತು ಹೇಳಿಕೊಂಡು ಅವರಿಗೆ ಅಂತ ಪಾಪ ಪ್ರತ್ಯೇಕ ತೊಂದರೆಗಳಿವೆ, ಆದರೆ ಅವರಿಗೆ ಗೊತ್ತಿದ್ದವರು ಬೇಕಾದವರು ನಾಲ್ಕೈದು ಜನ ಇದ್ದಾರೆ, ಅವರಿವರನ್ನ ಕರೀತಾನೇ ಇರ್ತಾರೆ. ಆ ಹೋದಾಗೆಲ್ಲ ಅವರ ಟೆನ್ಷನ್ಸ್ ಎಲ್ಲ ನಾನ್ ಸ್ಟಾಪ್ ಆಗಿ ಹೇಳ್ತಾ ಇದ್ದ. ಆ ವ್ಯಕ್ತಿ ಬಂದು ತಲೆ ಹಿಡ್ಕೊಂಡು ಸಕಾಗಿ ಹೋಗಿದೆ, ನಂದೇ ನಂದ ಅಂದುಕೊಂಡ್ರೆ ಇವರ ಟೆನ್ಷನ್ಗಳೆಲ್ಲ ಕೇಳಿ 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 ನನಗೆ ಬೇಡಪ್ಪ ಎಲ್ಲಿಗೆ ಹೋಗ್ಬಾರ್ದು ಅಂತ ಬಿಡ್ಕೊಳ್ಳಿಕ್ಕಿಲ್ಲ. ಅವ್ರ ಮುಂದೆ ಹೋಗ್ಬೇಕು, ಪ್ರೀತಿ ಪ್ರೀತಿಯನ್ನು ತಲೆ ತಿನ್ಬಿಡ್ತಾರೆ, ಏನ್ ಮಾಡ್ಲಿ? ಅದಕ್ಕಂದ್ರು ಒಳಗ್ ಕೂತಿದ್ದಾನೆ ಅಂತ ಹೇಳ್ತೀರಾ? ಈ ಹೊರಗಿದ್ದವ್ರನ್ನ ಬಿಡಿಸ್ಕೋಬಹುದು, ಇವನಿಂದ ಬಿಡ್ಲಿಕ್ಕಿಲ್ಲ, ಒಳಗೆ ಕೂತಿದ್ದಾನೆ. ಅವನು ಇಂಥ ಟೆನ್ಷನ್ ಪಾರ್ಟಿ ಆದ್ರೆ ನಮ್ ಗತಿ ಏನ್ರಿ? ಸದಾ ಒಂದು ಮೋಕ್ಷದಲ್ಲೂ ಒದ್ದಾಡಬೇಕು. ಅದಕ್ಕಂದ್ರು ಚಿಂತೆ ಮಾಡಬೇಡಿ, ಇವೆಂಥವ ಪ್ರಶಾಂತ, ಮಾಮೂಲು ಶಾಂತ ಅಲ್ಲ, ಪ್ರಶಾಂತ, ಪ್ರಕೃಷ್ಟ ಶಾಂತ.
ಅಂದರೆ ಯಾವುದೇ ರೀತಿಯಾದ ತೊಂದರೆಗಳು ಇಲ್ಲದವ. ಅದಕ್ಕೆ ನಾವು ಇನ್ನೊಬ್ಬರ ತೊಂದರೆ ಕಳೀಬೇಕಾದ್ರೆ ನಮಗೆ ತೊಂದರೆ ಇಲ್ಲದೆ ಇರಬೇಕು. ನಾವೇ ಕೆಸರಲ್ಲಿ ಬಿದ್ದಿದ್ದು ಇನ್ನೊಬ್ಬರ ಮೇಲೆ ಕೆತ್ತೋದು ಏನಾಗುತ್ತೆ? ಆದ ಕಾರಣ ಯಾವನಾದರೂ ಎಲ್ಲಾದ್ರಿಂದ ದೂರ ಇದ್ದಾನೋ ಅವನು ಮಾತ್ರ ನಮ್ಮನ್ನ ಮೇಲಕ್ಕೆಳಿಲಿಕ್ಕೆ ಸಾಧ್ಯ. ಅದಕ್ಕೆ ಭಗವಂತನನ್ನ ಪ್ರಶಾಂತಂ. ಈ ಯಾರಿಗಾರಿಗೆ ಈ ದೊಡ್ಡ ಶಬ್ದ, ದೊಡ್ಡ ಶಬ್ದ ಇದು. ನಮಗೆ ಬರುವ ಬಿಪಿ ಅದು ಇದು ಎಲ್ಲದಕ್ಕೂ ಕಾರಣ ನಮ್ಮ ತಲೆ ಟೆನ್ಷನ್. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಈ ಶಬ್ದ ದೊಡ್ಡ ಕೆಲಸ ಮಾಡಿತು. ಒಬ್ಬರು ಸ್ವಾಮಿಗಳ ಹತ್ರ ಬಂದರು. ಬಂದಾಗ ಪಾಠ ಆಗ್ತಿತ್ತು. ಸ್ವಾಮಿಗಳ ಹತ್ರ ಪಾಠ ಆಗುವಾಗ ಮಧ್ಯೆ ವಿಐಪಿಗಳು ಬರ್ತಿರ್ತಾರೆ. ಆ ವಿಐಪಿಗಳು ಬಂದಾಗ ಪಾಠ ಸರಿ ಮುಗಿಸಿ ಇನ್ನು ಅವ್ರು ಸರಿ ಮಾತಾಡಬೇಕು. ನಾವು ಅಲ್ಲೇ ಕೂತಿದ್ವಿ, ಅವ್ರು ಹೋದ್ರೆ ಮತ್ತೆ ಪಾಠ ಶುರು ಮಾಡ್ತಾರೆ. ಅವರು ತಮ್ದೆಲ್ಲ ಹೇಳಿಕೊಂಡ್ರು. ಕೊನೆಗೆ ಏನ್ ಹೇಳಿದ್ರು? ನಿದ್ದೆ ಬರ್ತಿಲ್ಲ, ಅವರಿಗೂ ಟೆನ್ಷನ್, ದುಡ್ಡಿದೆ, ಜನ ಇದ್ದಾರೆ, ಒಳ್ಳೆ ಹುದ್ದೆ ಇದೆ, ಎಲ್ಲ ಇದೆ, ಅದಕ್ಕೆ ತಕ್ಕಂತೆ ಅದೇ ಲೆವೆಲ್ ಅಲ್ಲಿ ಟೆನ್ಷನ್ಸ್ ಕೊಟ್ಟಿದ್ರು. ನಿದ್ದೆ ಬರ್ತಾ ಇಲ್ಲ ಅಂತ ಕಣ್ಣಲ್ಲಿ ನೀರಿಟ್ಟು ಹೇಳಿದ್ರು. ಅದಕ್ಕೆ ಒಂದೇ ಒಂದು ಮಾತು ಹೇಳಿದ್ರು, ನನ್ನೊಳಗೆ ಭಗವಂತ ಇದೇ ಮಾತು ಹೇಳಿದ್ರು, ನಿಮ್ಮೊಳಗೆ ದೇವರಿದ್ದಾರೆ, ಇಷ್ಟು ತಿಳ್ಕೊಳ್ರಿ. ಆ ಭಗವಂತ ಹೇಗಿದ್ದಾನೆ? ಪ್ರಶಾಂತ, ಪ್ರಶಾಂತ. ಅವನ ಚಿಂತನೆ ಮಾಡಿ ಸಾಕು ಅಂದ್ರು. ಅವ್ರಿಗೆ ಅರ್ಥ ಆಗ್ಲಿಲ್ಲ, ಇಷ್ಟಕ್ಕೆ ಹೋಗುತ್ತಾ? 20 ಟ್ಯಾಬ್ಲೆಟ್ ತಗೊಳ್ತಾ ಇದ್ರೆ ಟೆನ್ಷನ್ ಕಡಿಮೆ ಆಗ್ಲಿಕ್ಕೆ ಅರ್ಥ ಇಲ್ಲ, ಇವೊಂದಕ್ಕಾಗುತ್ತಾ ಅಂತ. ಸರಿ ಮಾಡಿ ನೋಡ್ರಿ ಅಂದ್ರು. ಆ ವ್ಯಕ್ತಿ ಹಾಗೆ ಯಾವಾಗ ಮಾಡಬೇಕು, ಏನ್ ಮಾಡಬೇಕು? ಬೆಳಿಗ್ಗೆ ಎದ್ದಾಗ 108 ಸಲ ಹೇಳಿ, ಮಧ್ಯಾಹ್ನ ಊಟದ ಮುಂದೆ 108 ಸಲ ಹೇಳಿ, ರಾತ್ರಿ ಮಲಗೋ ಮುಂದೆ ಒಳಗಿರೋ ದೇವರನ್ನ ನೀನು ಪ್ರಶಾಂತನಯ್ಯ, ಪ್ರಶಾಂತನಯ್ಯ, ನಿನಗೆ ಯಾವ ಟೆನ್ಷನೂ ಇಲ್ಲ, ಚೆನ್ನಾಗಿದ್ದೀಯ, ಇದು ಹೇಳಿ ಅಂದ್ರು. ಆ ವ್ಯಕ್ತಿಗೆ ಅದು ಯಾವ ಮುಹೂರ್ತದಲ್ಲೂ ಮುಂದಿದ್ದು ತಲೆಯಲ್ಲಿ ಏರಿತು ಇಂಜೆಕ್ಷನ್. ನಮ್ಮ ಪಾಡಿನ ಹೋದು, ಮತ್ತ ತಿರುಗಿ ಬರುವಾಗ ಅದೇ ಊರಲ್ಲಿ ಇಳಿದು ಇಳಿದಾಗ ಆ ವ್ಯಕ್ತಿ ಮತ್ತೂ ಬಂದ. ನಮಗೆ ಅರ್ಥ ಆಗ್ಲಿಲ್ಲ, ಒಂದು ತಿಂಗಳಾಗಿತ್ತು ಯಾತ್ರೆಗೆ ಹೋಗಿದ್ದು. ಬಂದು ಹೇಳಿದ, ಸ್ವಾಮಿ ಒಂದು ತಿಂಗಳಿಗೆ ನೀವು ಹೇಳಿದ್ದು ಮಾಡಿದೆ, 20 ಟ್ಯಾಬ್ಲೆಟ್ ಕೊಡದಾಗಿರೋ ಪ್ರಶಾಂತತೆ ನಿಮ್ಮ ಮಾತು ಕೊಟ್ಟಿದೆ, ಸಂತೋಷವಾಗಿ ಮಲಗ್ತಾ ಇದ್ದೇನೆ, ಈಗ ಎಷ್ಟು ಕಷ್ಟ ಇದ್ರೂ ನನಗೆ ಯಾವ ಚಿಂತೆ ಇಲ್ಲ, ಎಲ್ಲ ಕೈಯಲ್ಲಿದೆ, ನಾವು ಚಿಂತನೆ ಮಾಡಲ್ಲ, ಬರೀ ಹೇಳಲಿಕ್ಕೆ ಕೇಳಲಿಕ್ಕೆ ಮಾತ್ರ ಇಟ್ಕೊಂಡಿರ್ತೇವೆ. ಮಾಡಿ ನೋಡಿ, ನಿಮ್ಮಲ್ಲಿ ನಿದ್ದೆ ಬಾರದೆ ಒದ್ದಾಡುವವರು ಎಷ್ಟು ಜನ ಇದ್ದಾರೋ ಪಾಪ ಅಲ್ವಾ? ಅಥವಾ ಟೆನ್ಷನ್ ಇದ್ದವರು ಎಷ್ಟು ಜನ? ಎಲ್ಲರಿದ್ದವರೇ, ಪರ್ಸೆಂಟೇಜ್ ಚೂರು ಹೆಚ್ಚು ಕಮ್ಮಿ ಇರುತ್ತೆ, ಅದು ಹೋಗಬೇಕಾ? ಆ ಸ್ವಾಮಿಯನ್ನ ಪ್ರಶಾಂತಂ, ಆ ಒಳಗಿದ್ದ ಭಗವಂತ. ಎಲ್ಲೋ ಭಗವಂತ ಅಂದ್ರೆ ಎಲ್ಲೋ ದೇವರ ಪೆಟ್ಟಿಗೆ, ಎಲ್ಲೋ ಗುಡಿಯಲ್ಲೋ ವೈಕುಂಠದಲ್ಲೋ ಅಲ್ಲ, ಒಳಗೆ ಇಲ್ಲೇ ಇದ್ದಾನೆ. ಭಗವತ್ ಶಬ್ದವಾಚ್ಯಂ, ಇವನನ್ನ ಭಗವಂತ ಭಗವಂತ ಅಂತ ಕರೀತಾರೆ. ಭಗ ಅಂದ್ರೆ ಏನು ಅಂದ್ರೆ ಐಶ್ವರ್ಯ. ಅಂತ ಐಶ್ವರ್ಯಕ್ಕೆ ಅವನು ಪಾತ್ರನಾದವ. ಎಂಥ ಭಗವಂತ, ಎಂಥ ಐಶ್ವರ್ಯ ಅಂದ್ರೆ ನಮ್ಮಲ್ಲೂ ಐಶ್ವರ್ಯ ಇರುತ್ತೆ, ಇರುತ್ತೆ, ಪೂರ್ಣ ಇರಲ್ಲ, ಅಸಂತೃಪ್ತಿ ಇರುತ್ತೆ, ಅಸಂತೃಪ್ತಿ ಇರುತ್ತೆ, ಸಾಕಾಗಿರಲ್ಲ, ಇನ್ನಷ್ಟು ಬೇಕೆಂಬ ಆಸೆ ಕೂತಿರುತ್ತೆ, ಜೊತೆಗೆ ಭಯ ಇರುತ್ತೆ, ಇದ್ದದ್ದಲ್ಲಿ ಹೋಗ್ಬಿಡುತ್ತೋ ಎಂಬ ಭಯ. ಹೌದಾ? ಈ ಸಂಪತ್ತಿನ ಜೊತೆಗೆ ಭಯ, ಅಸಂತೃಪ್ತಿ ಎಲ್ಲ ಸೇರಿಕೊಂಡಿರುತ್ತೆ. ಅದಕ್ಕೆ ಅಚ್ಚಳಿಯದ, ಕುಂದಿಲ್ಲದ, ಎಡಬಿಡದ ಅದ್ಭುತ ಸಂಪತ್ತು ದೇವರದ್ದು. ಅವನು 8 ಜನಕ್ಕೇನು ಕೊಟ್ಟರೂ ಕರಗಲ್ಲ, ಅಷ್ಟಿದೆ. ಇಡೀ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಬ್ಬ ಜೀವರಾಶಿಗೆ ಸಂಪತ್ತು ಕೊಟ್ಟರೆ, ದೇವರು ತಂದು ಸಂಪತ್ತು ಕೊಟ್ಟರೆ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಮಾಡಿದ್ರೆ ಅವರು, ಅದಕ್ಕೆ ಚಿಕ್ಕ ದೃಷ್ಟಾಂತ ಕೊಟ್ರೆ, 100 ಕೋಟಿ ಆಸ್ತಿ ಇದ್ದವನಿಗೆ
ಹತ್ತು ಪೈಸಾ ದಾನ ಮಾಡಿದರೆ ಏನಾದರೂ ತೊಂದರೆ ಇರುತ್ತಾ? ನಥಿಂಗ್. ಹಾಗೆ ಸ್ವಾಮಿ ಐಶ್ವರ್ಯ ಅದರ ಮುಂದೆ ನಮ್ದೇನೂ ಇಲ್ಲ. ಅದಕ್ಕೆ ಭಗವಂತನನ್ನ ಅಚ್ಚಳಿಯದ ಐಶ್ವರ್ಯ, ಎಡಬಿಡದ ಐಶ್ವರ್ಯ, ಕುಂದಿಲ್ಲದ ಐಶ್ವರ್ಯ. ಆ ಐಶ್ವರ್ಯ ಎಂದಿಗೂ ಏನಾಗಲ್ಲ ಅನ್ನೋ ದೇವರು ಚಿಂತನೆ ಮಾಡಿದರೆ ನಮಗೂ ಅಂಥ ನಮ್ಮ ಯೋಗ್ಯತೆಗೆ ತಕ್ಕಂಥ ಒಳ್ಳೆ ಐಶ್ವರ್ಯವನ್ನು ದಯಪಾಲಿಸ್ತಾನೆ ಭಗವಂತ. ಅದಕ್ಕೆ ಭಗವತ್ ಶಬ್ದ ವಾಚ್ಯಂ ಯದ್ ವಾಸುದೇವಂ ತವಯೋ ವದಂತಿ. ಈ ಹೃದಯದಲ್ಲಿರುವ ಭಗವಂತನನ್ನೇ ವಾಸುದೇವ ವಾಸುದೇವ ಅಂತ ಕರೀತಾರೆ. ಇದನ್ನೇ ಪ್ರಿವ್ರತನಾದರ ಚರಿತ್ರೆಯಲ್ಲಿ ಹೇಳ್ತಾರೆ. ವಾಸುದೇವೇ ಭಗವತಿ ಸಮಾವೇಶದ ಸಕಲ ಕಾರಕ ಕ್ರಿಯಾಕಲಾಪ ಅಂತ ಹೇಳ್ತಾರೆ. ಪ್ರಿವ್ರತ ಮಹಾರಾಜ ಎಲ್ಲಾ ಇಂದ್ರಿಯಗಳಿಂದ ಕರ್ಮಗಳನ್ನು ಮಾಡುತ್ತಾ ಆ ಕರ್ಮಗಳನ್ನೆಲ್ಲ ಹೃದಯದಲ್ಲಿರುವ ವಾಸುದೇವ ಮೂರ್ತಿಗೆ ಪೂಜಾ ಅಂತ ಅರ್ಪಣೆ ಮಾಡುತ್ತಿದ್ದ. ಇದು ಅದರ ತಾತ್ಪರ್ಯ. ಅವಾಗ ಹೇಳ್ತಾರೆ ಈ ಹೃದಯದಲ್ಲಿರುವ ಭಗವಂತನಿಗೆ ವಾಸುದೇವ ಅಂತ ಯಾಕೆ ಹೆಸರು? ವಾಸನಾಥ ವಾಸುದೇವ ಇರ್ತಾನಾದ್ದರಿಂದ ವಾಸುದೇವ. ಅಲ್ಲ, ನಾವು ಇದ್ದೀವಲ್ಲ, ಅದಕ್ಕೆ ನಮ್ಗೆ ಯಾಕೆ ವಾಸುದೇವ ಅಂತ ಬರಲಿಲ್ಲ? ಅದಕ್ಕೆ ಇವತ್ತಿರ್ತೇವೆ, ನಾಳಿರಲ್ಲ. ಮೊನ್ನೆ ಇಲ್ಲ, ಇವತ್ತಿರ್ತೇವೆ, ನಾಳಿರಲ್ಲ. ಅವನಲ್ಲ, ಜೀವನ ಒಳಗೆ ಸತತ ಇರ್ತಾನಾದ್ದರಿಂದ, ಜೀವನನ್ನು ಎಡಬಿಡದೆ ಇರ್ತಾನಾದ್ದರಿಂದ ಅವನನ್ನ ವಾಸುದೇವ ಅಂತ ಕರೆದರು. ಅದಕ್ಕೆ ಭಗವಂತನನ್ನ ವಾಸುದೇವ ಅಂತ ಚಿಂತನೆ ಮಾಡಬೇಕು. ಹಾಗೆ ಇನ್ನೊಂದು ವಿಚಾರವನ್ನ ಇಲ್ಲಿ ಆಳವಾಗಿ ತಿಳಿಸಿಕೊಡುತ್ತಾರೆ. ಜೀವನಿಗೆ ಎಷ್ಟು ದೇಹ ಅಂತ, ಒಬ್ಬ ಜೀವ ಅಂತಾಗಬೇಕಾದ್ರೆ ಅವನಿಗೆ ಎಷ್ಟು ಶರೀರಗಳಿವೆ ಅಂದರೆ, ಒಂದು ಸ್ವರೂಪ ದೇಹ ಜೀವನೇ, ಅವನ ಸುತ್ತು ಲಿಂಗ ದೇಹ, ಇನ್ನೊಂದು ಅನಿರುದ್ಧ ದೇಹ, ಇನ್ನೊಂದು ಸ್ಥೂಲ ದೇಹ. ಈ ನಾಲ್ಕು ದೇಹಗಳಲ್ಲೂ ಕೂಡ ಹೃದಯ ಸ್ಥಾನ, ಅಲ್ಲಿ ಕಮಲ ಇದೆ. ಅದಕ್ಕೆ ಹೇಳತಾ ಇದ್ದಾರೆ, ತನು ಚತುಷ್ಟಯಗಳು ಹರಿಕಥಾಮೃತಸಾರದಲ್ಲಿ ಬರುತ್ತಲ್ವ, ತನು ಚತುಷ್ಟಯಗಳು ನಾರಾಯಣನು ಹೃತ್ತಮಲಕ್ಷ ಸಿಂಹಾಸನದೋಳ್ ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ. ವಾಸುದೇವಾದಿ ರೂಪಗಳಿಂದ ಅಂತಿಲ್ಲ, ಅನಿರುದ್ಧಾದಿ ರೂಪಗಳಿಂದ ಅಂದ್ರೆ, ಸ್ವರೂಪ ದೇಹದಲ್ಲಿ ಹೃದಯ ಕಮಲ, ಅಲ್ಲಿರತಕ್ಕ ಭಗವದ್ ರೂಪ ಅನಿರುದ್ಧ. ಲಿಂಗ ದೇಹದಲ್ಲಿ ಇರತಕ್ಕಂಥ ಹೃದಯ ಕಮಲ, ಅಲ್ಲಿರತಕ್ಕಂಥ ರೂಪ ಪ್ರದ್ಯುಮ್ನ. ಅನಿರುದ್ಧ ದೇಹದಲ್ಲಿರುವ ಹೃದಯ ಕಮಲ, ಅಲ್ಲಿ ಸಂಕರ್ಷಣ. ಸ್ಥೂಲ ದೇಹದಲ್ಲಿರುವ ಹೃದಯ ಕಮಲ, ಅಲ್ಲಿ ವಾಸುದೇವ. ಅದನ್ನೇ ಹೇಳಿದರು, ವಾಸುದೇವಂ ಯತ್ ವಾಸುದೇವಂ ಕವಯೋ ವದಂತಿ. ಆದ್ದರಿಂದ ಇವರನ್ನ ವಾಸುದೇವ ಅಂತ ಕರೆದರು. ಈ ನಾಲ್ಕನೇ ದೇಹದಲ್ಲಿರ್ತಾನೆ, ಆದ್ದರಿಂದ ಇವರನ್ನ ವಾಸುದೇವ ಈ ರೂಪದಿಂದಿದ್ದಾನೆ. ಅಷ್ಟೇ ಅಲ್ಲ, ಅವನ ಗುಣ ಏನು? ವಾಸುದೇವ ಅಂದರೆ ಜೀವನ ಸ್ವರೂಪ ದೇಹದಲ್ಲಿ ಸತತ ಇರ್ತಾನೆ, ಅಲ್ಲಿಂದ ಚೂರೂ ಅಲುಗಾಡೋದಿಲ್ಲ. ಅದಕ್ಕೆ ಹೇಳುತ್ತಾರೆ ಭಗವಂತನನ್ನ ವಾಸುದೇವ ವಾಸುದೇವ ಅಂತ ಚಿಂತನೆ ಮಾಡಿದರೆ ನಮಗೇನು ಬರುತ್ತೆ ಹೇಳ್ತಾರೆ? ಧೈರ್ಯ ಬರುತ್ತೆ ನಮಗೆ. ಜೀವನದಲ್ಲಿ ಮೊದಲು ಇರೋದೇ ಅಧೈರ್ಯ. ಆರೋಗ್ಯದ ಬಗ್ಗೆ ಅಧೈರ್ಯ, ದುಡ್ಡಿನ ಬಗ್ಗೆ ಅಧೈರ್ಯ, ತಿಳುವಳಿಕೆ ಬಗ್ಗೆ ಅಧೈರ್ಯ ಅಲ್ವಾ? ಬ್ಯಾಂಕ್ ಅಲ್ಲಿ ಹಾಕಿದ್ದೀರಿ, ಯಾವುದೋ ಗೊತ್ತಿದ್ದ ಬ್ಯಾಂಕ್, ಅದರ ಬಗ್ಗೆ ತಿಳುವಳಿಕೆ ಇದೆ. ಏನಂತ? ಬಹಳ ಚೆನ್ನಾಗಿದ್ದಾರೆ, ತುಂಬಾ ಕಾಲದಿಂದ ಸ್ಟೆಬಿಲೈಸ್ ಆಗಿದೆ ಬ್ಯಾಂಕು, ವರ್ಷಗಳಿಂದ ಇದೆ, ಇಂಟ್ರೆಸ್ಟು ಜಾಸ್ತಿ ಕೊಡುತ್ತೆ, ತೊಂದರೆ ಇಲ್ಲ ಎಂಬ ಜ್ಞಾನ. ಹಾಕಿ ಆಯಿತು, ಹಾಕಿದ ಹಾಗೆಯಿಂದ ಟೆನ್ಷನ್. ಆ ಬ್ಯಾಂಕೇ ಹೊರಟು ಹೋದ್ರೆ ಗತಿ ಏನು ಅಲ್ವಾ? ಎಷ್ಟು ಆಗಿಲ್ಲ ಬ್ಯಾಂಕ್ಗಳೆಲ್ಲ, ತುಂಬಾ ಆಯಿತು,
ಕರ್ನಾಟಕದಲ್ಲಿ ಯಾವುದು ಉಡುಪಿ ಕಡೆ ಬಂದಿದ್ದಲ್ಲ ಅಪೆಕ್ಸ್, ಅದೇನ ಅಪೆಕ್ಸ ಯಾವುದು ಬನ್ನಂಜೇವಿದ್ರ ಡೈರೆಕ್ಟರ್ ಆಗಿ ಅಲ್ವಾ, ಯಾವುದು ಎಕ್ಸ್ ಅಂತ ಬಂದಿತ್ತು ಮಣಿಪಾಲ್ ಅಲ್ಲಿತ್ತದು ಒಟ್ಟಾರೆ ಅಲ್ಲಿತ್ತು. ಎಷ್ಟು ಜನ ಸುರಿದು ದುಡ್ಡು ತಗೊಂಡು ಹೋಗಿ ಕೃತಾರ್ಪಣ ಎಲ್ಲ ಗೋವಿಂದ ಆಯ್ತು. ಯಾಕೆ ಹೇಳಿದೆ, ಎಲ್ಲಾ ಕಡೆ ಭಯ ಭಯ ಭಯ. ಈ ಭಯ ಇಲ್ಲದೆ ಇರಬೇಕಾದರೆ ನಮ್ಮನ್ನ ರಕ್ಷಣೆ ಮಾಡುವ ಒಬ್ಬ ವ್ಯಕ್ತಿ ನಮಗೆ ಬೇಕು ಅಲ್ವೇ. ಆ ವ್ಯಕ್ತಿ ಯಾರು, ಹೊರಗಿಂದ ಬಂದ ವ್ಯಕ್ತಿಯಿಂದ ನಮಗೆ ರಕ್ಷಣೆ ಎಷ್ಟು ಸಿಗುತ್ತೆ? ಸಿಗಲ್ಲ. ಆದ್ದರಿಂದ ನೋಡಿ, ಹೊರಗಿನವ್ರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗತ್ತಾ? ನಮ್ಮ ಮನೆಯವರೇ ಬೇಕು, ನಮ್ಮ ಮನೆಯವರಿಗೆ ಧೈರ್ಯ. ನಮ್ಮ ಮನೆಯವರು ಯಾವಾಗೂ ಇರಲ್ಲ, ಇದ್ರೂ ಆಗಲ್ಲ. ಅದಕ್ಕಂದ್ರೂ ಜಗತ್ತನ್ನೇ ರಕ್ಷಣೆ ಮಾಡುವ ಸೆಕ್ಯೂರಿಟಿ ಫೋರ್ಸ್ ಯಾರು? ಭಗವಂತ. ಏನು ರಾಯರ ಸುತ್ತು ತಿರುಗಿ ತಿರುಗಿ ಕಾಲ ಸೌದವಾಗ ತಿರುಗ್ತೀವಲ್ಲ, ಏನಂತ ರಾಯರನ್ನ, ರಾಘವೇಂದ್ರ ಸ್ವಾಮಿಗಳೇ ನೀವು ನನ್ನ ರಕ್ಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು. ಅವಾಗ ರಾಯರು ಒಳಗಿಂದ ಕೇಳಿದ್ರು, ಇದು ತುಂಬಾ ಸುತ್ತ ಹಾಕಿದೀಯಾ, ಸ್ವಲ್ಪ ಸುಸ್ತಾಗಿರತ್ತೆ ಕೂಡು, ನಿನ್ನನ್ನ ನಾನು ರಕ್ಷಣೆ ಮಾಡಬೇಕು ಅಂತ ಕೇಳುತ್ತಾ ಇದೆಯಲ್ವಾ, ಮತ್ತೆ ನಿನಗೆ ಸಂಶಯ ಬರಲಿಲ್ವಾ, ಡೌಟೇ ಬರಲಿಲ್ವಾ? ನಿಮ್ಮನ್ಯಾರು ರಕ್ಷಣೆ ಮಾಡ್ತಾರೆ ಸ್ವಾಮಿ, ನೀವ್ಯಾರು ಸುಳ್ಳು ತಿರುಗ್ತೀರಾ ಅಂತ ನನ್ನ ಯಾಕೆ ಕೇಳಿಲ್ಲ ಅಂತ? ಯಾಕೆ ಸ್ವಾಮಿ, ಮತ್ತೆ ನಾನೊಬ್ಬರು ಸುತ್ತ ತಿರುಗೋದಾದ್ರೆ ನೀ ನನ್ ಸುತ್ತ ತಿರುಗೋದು ಯಾಕೆ? ಅವನ್ ಸುತ್ತೆ ನೀನು ತಿರುಗಿದ್ರೆ ಆಯ್ತಲ್ಲ. ಇದೇ ವೇದ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳೋದಿದೆ. ನನ್ನ ಸುತ್ತು ಎಷ್ಟರ ಪರ್ಯಂತ ತಿರುಗಬೇಕು ನೀವು? ನಾನು ಯಾರ ಸುತ್ತು ತಿರುಗ್ತೇನೋ ಅದು ಗೊತ್ತಾಗೋ ಪರ್ಯಂತ. ಅದು ಗೊತ್ತಾದ ಮೇಲೆ ನೀವು ಅವರು ಸುತ್ತು ತಿರುಗಿದ್ರೆ ಆಯ್ತಲ್ಲ ಅಯ್ಯ. ನಾನು ನನ್ನ ಒಳಗಿರುವ ದೇವರ ಸುತ್ತು ತಿರುಗ್ತಾ ಇದ್ದೇನೆ. ಭಗವಂತ ಸ್ವಾಮಿ ಹೇಳ್ತಾರೆ, ನನ್ನೊಳಗೆ ದೇವರಿದ್ದಾರೆ, ದೇವರೊಳಗೆ ಎಲ್ಲವೂ ಇದೆ, ಅವನೊಳಗೆ ಎಲ್ಲವೂ ಇದೆ. ಆ ಧೈರ್ಯದಿಂದ ರಾಘವೇಂದ್ರ ಸ್ವಾಮಿಗಳು ಕೂತಿದ್ದಾರೆ ಅಲ್ವೋ. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಬರುತ್ತಾ? ರಾಘವೇಂದ್ರ ಸ್ವಾಮಿಗಳ ಸುತ್ತು ಒಂದು ಪ್ರದಕ್ಷಿಣೆ ಬಂದರೆ ಇಷ್ಟು ಫಲ ಗೊತ್ತಿಲ್ವಾ? ಮತ್ತೆ ಏನ್ ಸುತ್ತ ಆಗ್ತದೆ? ಯಾವುದೇ ಕೆಲಸ ಮಾಡಿದ್ರು ತೆಳಕೊಂಡು ಮಾಡಬೇಕು. ವಿ ಶುಡ್ ನೋ ದಿ ಫ್ರೂಟ್. ಹೌದಲ್ವೋ? ಸರ್ವಯಾತ್ರಾ ಫಲಾವಾಪ್ತೈ ಯಥಾಶಕ್ತಿ ಪ್ರದಕ್ಷಿಣ. ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಸುತ್ತು ಒಂದು ಸುತ್ತಾಕಿದ್ರೆ ಸಾಕಂತೆ, ಇಡೀ ಭೂಮಂಡಲದಲ್ಲಿರುವ ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಪ್ರದಕ್ಷಿಣೆ ಮಾಡಿದ ಫಲ ಬರುತ್ತೆ ಅಂದ್ರು. ನೋ ಡೌಟ್ ಅಂತ ಕೊನೆಗೆ ಸಾಕ್ಷಿ ಹಯಾಸ್ವತ್ಮಿಯಿಂದ ಸ್ಟ್ಯಾಂಪ್ ಹಾಕ್ತಾರೆ ಒಳಗಿನ ಹಯಗ್ರೀವ ದೇವರು. ಅದಕ್ಕಂದ್ರು ಈ ಒಂದು ವೃಂದಾವನ ಸುತ್ತು ತಿರುಗಿದ್ರೆ ಇಡೀ ಭೂಮಂಡಲ ತಿರುಗಿದಂತೆ ಹೇಗ್ ಬರುತ್ತೆ? ಆ ಒಳಗೆ ಸೀಕ್ರೆಟ್ ಇದೆ. ಏನು? ರಾಘವೇಂದ್ರ ಸ್ವಾಮಿಗಳ ಒಳಗೆ ಭಗವಂತ, ನಮ್ಮೊಳಗೂ ಇದ್ದಾನೆ ಭಗವಂತ, ಆದರೆ ಆ ವೋಲ್ಟೇಜ್ ಬಹಳ ಕಮ್ಮಿ ದೇವರು ತೋರಿಸ್ತಾ ಇದ್ದಾನೆ. ರಾಯರೊಳಗೆ ಭಗವಂತ ವಿಶೇಷ ಶಕ್ತಿಯಿಂದ ಕೂತಿದ್ದಾನೆ. ಎಂಥ ಶಕ್ತಿಯಿಂದ ಅಂದರೆ ಅವರ ಸುತ್ತು ತಿರುಗಿದ ಉದ್ಧಾರ ಆಗ್ತಾ ಇದ್ದಾರೆ. ರಾಯರಂದ್ರು ನೀವು ಆಗಬಹುದಯ್ಯ, ನಿಮ್ಮೊಳಗೇ ದೇವರಿದ್ದಾರೆ. ಆ ದೇವರನ್ನ ವಾಸುದೇವ ವಾಸುದೇವ ಅಂತ ಚಿಂತನೆ ಮಾಡಿದರೆ ಯಾವಾಗವಾಗ ಒಬ್ಬರೇ ಹೋಗ್ತಿರ್ತೀರ, ಒಳಗೇ ಇದ್ದಾನೆ ವಾಸುದೇವ ಅಂದ್ರೆ ಪಕ್ಕದಲ್ಲೇ ಇರ್ತಾನೆ, ನಿಮ್ ಸುತ್ತೇ ಇರ್ತಾನೆ, ಧೈರ್ಯ ಕೊಡುತ್ತಾನೆ. ರಾತ್ರಿ ಮಲಗುವಾಗ ಅವನ ಅಭ್ಯಾಸ ಮಾಡಿಕೊಳ್ಳಿ. ದಿನಾಗ್ಲೂ ಇಷ್ಟವರೆಗೆ ಮಾಡಿದ್ದೀರೋ ಇಲ್ಲೋ ನನಗೆ ಗೊತ್ತಿಲ್ಲ, ದಿನಾಗೂ ಮಲಗುವಾಗ 10 ನಿಮಿಷ ನಿಮ್ ಟೈಮ್, ನಿಮ್ ಪ್ರಾಬ್ಲಮ್ ಎಷ್ಟಿದ್ರು ಇಷ್ಟು ನೋಡ್ಕೊಳ್ಳಿ, ಒಳಗೆ ಒಬ್ಬನಿದ್ದಾನೆ ಅಂತ ತಿಳ್ಕೊಳ್ಳಿ. ಆ ದೇವರ ಮುಂದೆ ಒಳಗೇ ಇದ್ದಾನೆ, ಫೀಲ್ ಹಿಮ್ ಇನ್ಸೈಡ್. ಒಳಗಿದ್ದಾನಲ್ಲ ಅವನ ಜೊತೆಗೆ ಇನ್ನೇನು ಹೇಳಬೇಕಾಗಿಲ್ಲ, ಈ ಪ್ರಾಬ್ಲಮ್ ಇದಪ್ಪ, ಇದು ಇದೆ, ಇದು ಇದೆ, ಇದು ಇದೆ ಅಂತೆಲ್ಲ ಲಿಸ್ಟ್ ಓದಿ ಕೊನೆಗೆ ಅಯ್ಯ ಸ್ವಲ್ಪ ನನಗೆ ಸಹಾಯ ಮಾಡು ಅಂತ ಕೇಳಿ ದಿನಾಗ್ಲೂ ಈ ಪ್ರಾರ್ಥನೆ ನೀವು ಮಾಡ್ತಾ ಮಾಡ್ತಾ ಬನ್ನಿ. ಮನಸ್ಸು ಹಗೂರಾಗುತ್ತೆ, ಅಂದುಕೊಳ್ಳದ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡುತ್ತಾರೆ, ಎಲ್ಲಾ ತೊಂದರೆಗಳು ಪರಿಹಾರ ಆಗುತ್ತೆ. ನಿಮಗೇನೇನು ತೊಂದರೆಗಳಿವೆ ತಾನಾಗಿ ಹೊರಟು ಹೋಗ್ತಾ ಬರುತ್ತೆ.
ಜೊತೆಗೆ ನಿಮ್ಮ ಜೊತೆಗೇನೆ ಒಬ್ಬ ವ್ಯಕ್ತಿ ನಿಮಗೆ ಸದಾ ಬೆಂಬಲವಾಗಿದ್ದಾನೆ ಎಂಬ ಧೈರ್ಯ ಸದಾ ಬರುತ್ತೆ. ಏನು ಮಾಡಿದ್ರೆ ಬರುತ್ತೆ? ಒಳಗಿನ ಭಗವಂತನನ್ನ ವಾಸುದೇವ, ಅರ್ಥ ಏನು? ನನ್ನನ್ನ ಎಡಬಿಡದೆ ಒಳಗೆ ಇದ್ದು ರಕ್ಷಣೆ ಮಾಡುವವ. ಎಡಬಿಡದೆ ಅಂದ್ರೆ ನೋಡಿ, ಜೀವನದಲ್ಲಿ ನಾವು ನೋಡ್ತಾ ಇರ್ತೇವಲ್ಲ, ಕಂಡ ಕಂಡವರ ಹಿಂದೆ ಬೀಳ್ತಾ ಇರ್ತೀವಿ. ನೀವು ಬೇಕು, ನೀವು ಬೇಕು, ನೀವು ಬೇಕು, ಯಾಕೆ ಅಭಿಮಾನ ತೋರಬೇಕು ಅಂತ. ಯಾರು ಬಂದ್ರು, ಯಾರು ಅಭಿಮಾನ ತೋರಿದ್ರು, ಟೆಂಪರರಿ. ಎಲ್ಲರೂ ನಮ್ಮೊಳಗೆ ಚೂರು ಒಳ್ಳೆ ಗುಣ ಇದ್ದಷ್ಟುವರೆಗೆ ಅವರು ನಮ್ಮನ್ನ ಅಭಿಮಾನ ಪಡ್ತಾರೆ. ನಮ್ಮಲ್ಲಿ ಕೆಟ್ಟ ಗುಣ ಕಾಣಿಸ್ತಾ ಮುಖವೂ ತೋರಿಸಲ್ಲ, ಮಾರನೇ ದಿನ ಡಿಸಪಿಯರ್. ಆದರೆ ನಮ್ಮ ದೋಷಗಳ ಸಹಿತವಾಗಿ ನಮ್ಮನ್ನು ಅಭಿಮಾನ ಪಡುವ ವ್ಯಕ್ತಿ, ಸದಾ ಅಭಿಮಾನ ಪಡುವ ವ್ಯಕ್ತಿ ಭಗವಂತ ಒಬ್ಬನೇ. ಅವನಿಗೆಲ್ಲರೂ ಗೊತ್ತು, ಪ್ರತಿಯೊಂದು ಗೊತ್ತು ಅವನಿಗೆ, ಏನೇನು ಮಾಡಬೇಕೋ ಎಲ್ಲವೂ ಗೊತ್ತು ಅವನಿಗೆ. ಎಲ್ಲವೂ ಗೊತ್ತಾ ಅಂತ ಪ್ರಶ್ನೆ ಅಲ್ವಾ? ಅದಕ್ಕೊಂದು ಉತ್ತರ ಕೊಡ್ತೇನೆ. ನಾನೊಂದು ಕಡೆ ಹೋಗಿದ್ದೆ ಪ್ರವಚನಕ್ಕೆ ಅಂತ, ಅದಕ್ಕೆ ಇನ್ನೊಂದು ಕಡೆಯಿಂದ ಯಾರೋ ಬರಬೇಕಂದುಕೊಂಡಿದ್ರು, ಬರಲಿಕ್ಕಾಗಿಲ್ಲ ಅವರಿಗೆ. ಅವರಿಗೆ ಕನಸು, ಕನಸಿನಲ್ಲಿ ಪ್ರವಚನ ಆಗ್ತಾ ಇದೆ, ನಾನಿದ್ದೇನೆ, ಅಲ್ಲಿ ಯಾವುದೋ ವಿಷಯ ಬಂದಿದೆ, ಚರ್ಚೆ ನಡೀತಾ ಇದೆ. ಒಂದು ಗಂಟೆ ಹೊತ್ತು ಅವರಿಗೆ ಸ್ವಪ್ನ. ಅವರು ಬೆಳಿಗ್ಗೆ ಎದ್ದು ಅವರು ಮನೆಯವರು ಸರಿ ಏನೋ ಸ್ವಪ್ನ ಇತ್ತು ಹೀಗೆ ಹೋಗೋಣ ಅಂತ ನಾವಿದ್ದ ಜಾಗಕ್ಕೆ ಬಂದರು. ಬರೋ ಹೊತ್ತಿಗೆ ಸರಿಯಾಗಿ ಪ್ರವಚನ ಶುರುವಾಗಿತ್ತು, ಅವಾಗ ಶುರುವಾಗಿತ್ತು. ಕೂತರು, ಗಂಟೆವರೆ ಪ್ರವಚನ ಆಯಿತು. ಆದ ಮೇಲೆ ನನ್ನ ಹತ್ತಿರ ಬಂದರು. ಇದು ಹೇಗೆ ಸಾಧ್ಯ ಅಂದ್ರು. ಏನು ಅಂದ್ರು, ನಿನ್ನೆ ನನಗೆ ಸ್ವಪ್ನ, ಸ್ವಪ್ನದಲ್ಲಿ ಒಂದು ಗಂಟೆ ಕಾಲ ಪ್ರವಚನ ನೀವು ಮಾಡ್ತಾ ಇದ್ದೀರಾ, ಯಾರೋ ಕೇಳ್ತಾ ಇದ್ದಾರೆ. ಕನಸಿನಲ್ಲಿ ಯಾವ ಸಬ್ಜೆಕ್ಟ್ ಡಿಸ್ಕಷನ್ ಬಂದಿತ್ತೋ ಅದೇ ಸಬ್ಜೆಕ್ಟ್ ಇವತ್ತು ನೀವು ಪ್ರವಚನ ಮಾಡುವ ಕಾಲಕ್ಕೆ ಬಂದಿತ್ತು. ಹೌ ಇಟ್ ಈಸ್ ಪಾಸಿಬಲ್? ನಿನ್ನ ಕನಸಲ್ಲಿ ಬಂದದ್ದು ಇವತ್ತು ನನ್ನ ಬಾಯಿಂದ ಹೇಗೆ ಬರುತ್ತೆ? ಅದಕ್ಕೊಂದೇ ಉತ್ತರ, ಇಲ್ಲಿ ಒಳಗೆ ಕೂತಿದ್ದಾನಲ್ವಾ ಯಾರು, ಭಗವಂತ, ಅವನಿಗೆ ಪ್ರೀ ಪ್ಲಾನ್. ನನ್ನ ಬಾಯಿಯಿಂದ ನಾಳೆ ಏನು ಹೇಳಿಸಬೇಕು ಅಂತ ಮೊದಲೇ ಅವನಿಗೆ ಗೊತ್ತು. ಅದಕ್ಕೆ ನಿಮ್ಮ ಸ್ವಪ್ನದಲ್ಲಿ ತೋರಿಸಿದ್ದನ್ನೇ ನನ್ನ ಬಾಯಿಯಿಂದ ಮಾರನೇ ದಿನ ಹೇಳಿಸಿದ. ಅವನ ಶಕ್ತಿ ಅಂತಹದ್ದು ಅದೇ ಭಾಗವತ. ಅದಕ್ಕೆ ವಾಸುದೇವಂ ಕವಯೋ ವದಂತಿ ಅಂದರೆ ನೋಡಿ ಎಂಥ ಒಂದಿದೆ. ನಮಗೆ ನಾಳೆ ನಮ್ಮಿಂದ ಮಾಡಿಸೋದು ಏನಿದೆ ಅವನಿಗೆ ಗೊತ್ತು, ಮೊನ್ನೆ ಏನಾಗಿದ್ದು ಗೊತ್ತು. ಅದೇ ಕೃಷ್ಣ, ಅವನನ್ನೇ ವಾಸುದೇವ ಅಂದ್ರು. ಅವನು ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ ನಿನ್ನ ಗುರುತು ನನಗೆ ಚೆನ್ನಾಗಿ ಗೊತ್ತು, ನಿನ್ನ ಎಲ್ಲಾ ಜನ್ಮಗಳು ಗೊತ್ತು, ಈ ಜನ್ಮದ್ದು ಗೊತ್ತು, ನಿನ್ನೆ ಗೊತ್ತು, ನಾಳೆ ಗೊತ್ತು, ನಾಳದ್ದು ಏನು, ನಿನ್ನಿಂದ ಏನು ಮಾಡಿಸಬೇಕು ನನಗೆ ಗೊತ್ತು, ನಾನೇ ಮಾಡಿಸೋದು. ನಿನಗೆ ನಿಂದೇ ಗೊತ್ತು, ನಂದೇನು ಗೊತ್ತು, ಏನು ಇಲ್ಲ, ನಿನ್ನದೇ ನಿನಗೆ ಗೊತ್ತಿಲ್ಲ, ಅದು ನಿನ್ನ ಸ್ಥಿತಿ ಅರ್ಜುನ. ಆದ್ದರಿಂದ ನಿನ್ನ ಕುರಿತು ಎಲ್ಲಾ ಗೊತ್ತಿದ್ದ ನನ್ನನ್ನು ಶರಣಾಗತನಾಗು, ಮಾಮೇವ ಶರಣಂಗಚ್ಛ. ಅದಕ್ಕೆ ಸರ್ವಭಾವೇನ ಭಾರತ. ಅದಕ್ಕೆ ಒಂದು ಪ್ರಾರ್ಥನೆ ನಿತ್ಯವೂ ಮಾಡೋಣ, ಒಳಗಿದ್ದ ಭಗವಂತ, ಅದು ಕೃಷ್ಣ ರಾಮ ಯಾವುದೋ ನಿಮ್ಮಿಷ್ಟ, ಒಬ್ಬನೇ ಇದ್ದಾನೆ, ಅವನ ಕುರಿತು ಕೇಳೋಣ. ಇಷ್ಟು ಸ್ವಾಮಿ, ನನ್ನ ಕುರಿತು ನಿನಗೆ ಗೊತ್ತು, ನನಗೇನು ಕೊಡಬೇಕೋ ನಿನಗೆ ಗೊತ್ತು, ಏನು ತೆಗಿಬೇಕೋ ನಿನಗೆ ಗೊತ್ತು, ಏನು ಒಳ್ಳೆಯದೋ ನಿನಗೆ ಗೊತ್ತು. ದಯವಿಟ್ಟು ನಿನಗೆಲ್ಲ ಗೊತ್ತಿದೆ ಎಂಬ ವಿಚಾರ ನನಗೆ ಗೊತ್ತಾಗುವಂತೆ ಮಾಡಯ್ಯ. ನಿನಗೆಲ್ಲ ಗೊತ್ತು, ಯು ನೋ ಎವ್ರಿಥಿಂಗ್, ಯು ಆರ್ ದಿ ಪ್ರೊಟೆಕ್ಟರ್. ಆದ್ದರಿಂದ ನೀನೊಬ್ಬನ ಇದ್ದೀಯಾ ಅಂತ, ಕೇರ್ ಟೇಕರ್ ಇದ್ದೀಯಾ ಅಂಬುದು ನನಗೆ ಗೊತ್ತಿಲ್ಲ. ಅದಕ್ಕೆ ಒದ್ದಾಡ್ತಾ ಇದ್ದೇನೆ. ತಾಯಿ ಪಕ್ಕದಲ್ಲಿದ್ರೆ ಮಗುವಿಗೆ ಎಷ್ಟು ಧೈರ್ಯ, ಬೇಫಿಕರಾಗಿ ಯಾವ ದುಃಖ ಇಲ್ಲದೆ ಆಡ್ತಾ ಇರುತ್ತೆ. ಅದೇನಾದ್ರೂ ಹುಣಸೆ ಹಣ್ಣಿಟ್ಟಬೇಕು,
ಅಕ್ಕಿ ತರಬೇಕು, ಬಿಲ್ ಕಟ್ಟಬೇಕು, ಏನಾದ್ರು ಚಿಂತೆ ಮಾಡುತ್ತಾ? ಏನಿಲ್ಲ ಅಮ್ಮ ಎಲ್ಲದಕ್ಕೂ. ಕೊನೆಗೆ ಟೈಮ್ ಗಳತ್ತೆ ಅನ್ನ ಹಾಕುವಂತ, ಅಡುವಿನಲ್ಲಿ ಧೈರ್ಯ ಇರುತ್ತೆ ಅಮ್ಮ ಹಾಕೇ ಹಾಕ್ತಾಳೆ ಅಂತ. ಆದ್ದರಿಂದ ನಮಗೂ ಒಳಗೆ ಭಗವಂತ ಇದ್ದಾನೆ, ನನ್ನ ಕುರಿತು ನೋಡಿಕೊಳ್ಳೋ ಜವಾಬ್ದಾರಿ ತಗೊಂಡವ ಇದ್ದಾನೆ ಎಂಬುದು ಬಂತ, ಪ್ರಶಾಂತವಾಗಿರ್ಬೋದು. ಇವಾಗಿರೋ ಟೆನ್ಷನ್ಸ್ ಎಲ್ಲ ಹೋಗಿ. ಹಾಗೆ ಇದ್ದವರೇ ರಾಘವೇಂದ್ರ ಸ್ವಾಮಿಗಳು. ಇಡೀ ಜೀವನ ಒಳಗಿದ್ದ ಈ ವಾಸುದೇವನನ್ನು ನಂಬಿದ್ದಕ್ಕೆ ಅವರ ಹಿಂದೆ ಜಗತ್ತು ಬಂತು. ನಾವು ಇವನನ್ನ ಮರೆತು ಸುತ್ತಿದ್ದವರನ್ನ ನಂಬುತ್ತೀವಾದ್ದರಿಂದ ನಮ್ಮ ಸುತ್ತು ಜಗತ್ತು ಬರಲ್ಲ, ಏನೂ ಬರಲ್ಲ, ನಾವೇ ಓಡ್ತಾ ಹೋಗಬೇಕು ಎಲ್ಲರ ಹಿಂದೆ. ಹೌದಾ? ಯಾರು ಯಾರ ಹಿಂದೆ ನಾವು ಓಡ್ತೇವೋ ಅವರು ನೆರಳಂತೆ, ನೆರಳು ಸಿಗುತ್ತಾ? ಓಡಿ ಹೋಗ್ತಾ ಇರುತ್ತೆ. ನಾವು ತಿರುಗಿದರೆ, ನಾವು ದೇವರ ಕಡೆ ಮುಖ ಮಾಡಿದರೆ ಜಗತ್ತು ನಮ್ಮ ನೆರಳಂತೆ ಹಿಂದೆ ಓಡ್ತಾ ಬರುತ್ತೆ. ಆದ ಕಾರಣ ಭಗವಂತನ ಶರಣಾಗತನಾಗೋಣ. ವಾಸುದೇವ 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 ಅಂತ ಹೃದಯದಲ್ಲಿರುವ ವಾಸುದೇವನನ್ನ ಸದಾಸ್ಮರಣೆ ಮಾಡೋಣ. ನಿಮಗೆ ಇದು ಇನ್ನೊಬ್ಬರಿಗೆ ಹೇಳಬೇಕಾಗಿಲ್ಲ. ನೀವೊಬ್ಬರಲ್ಲಿ ಇದ್ದಾಗ ಹೇಗೆ ನಿಮ್ಮೆದುರಿಗೆ ನಾನಿದ್ದೇನೋ, ನನ್ನೆದುರಿಗೆ ನೀವಿದ್ದೀರೋ, ಯು ಆರ್ ಫೀಲಿಂಗ್ ಮೈ ಎಕ್ಸಿಸ್ಟೆನ್ಸ್, ನಾನು ಇದ್ದದ್ದು ಕಾಣ್ತಾ ಇದೆ, ಹಾಗೆ ನೀನು ನನ್ನ ಕಾಣ್ತಾ ಇದೆ, ಹಾಗೆ ಒಳಗಿದ್ದ ಭಗವಂತ ಒಳಗಿದ್ದಾನೆ ಎಂಬುದು ಚೆನ್ನಾಗಿ ನಾವು ಸ್ಥಿರವಾಗಿ ನಂಬುತ್ತಾ. ನಂಬೋದು ಅಂದ್ರೆ ಇಲ್ಲದ್ದನ್ನು ಇದೆ ಅಂತ ನಂಬೋದಲ್ಲ, ಇದ್ದದ್ದನ್ನು ಇದೆ ಅಂತ ನಂಬಬೇಕು. ಒಳಗೆ ಇದ್ದಾನೆ. ಏನು ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿದೆ ನಂಬಿಕೆ ಇದೆಯಲ್ವಾ, ಅವರೇ ಹೇಳಿದ್ದು ಒಳಗಿದ್ದಾನೆ ಅಂತ. ಅವನನ್ನು ನಂಬೋಣ, ಅವನ ಮುಂದೆ ಎಲ್ಲಾ ಹೇಳಿಕೊಳ್ಳೋಣ. ಅವ ಖಚಿತವಾಗಿ ಹೊರಗೆ ಕಾಣಲಿಕ್ಕೆ ಶುರು ಮಾಡುತ್ತಾನೆ. ಒಂದು ಪೇಪರ್ ಅಲ್ಲೇ ಬಂದಿತ್ತು, ನ್ಯೂಸ್ ಪೇಪರ್ ಅಲ್ಲೇ ಬಂದಿತ್ತು, ಚಿಕ್ಕ ಕಥೆ ಅದು ನಡೆದದ್ದು. ಅದು ಎಲ್ಲೋ ಉತ್ತರಾದಿ ಕಡೆ ನಾರ್ತ್ ಕಡೆ ಒಂದು ದೊಡ್ಡ ಅಡವಿ ಕಾಡು, ಮಧ್ಯದಲ್ಲಿ ಒಂದು ಮನೆ, ಅಲ್ಲಿಂದ ಸ್ವಲ್ಪ ಬಹಳ ದೂರ ಒಂದು 10 ಕಿಲೋಮೀಟರ್ ದೂರ ಸ್ಕೂಲ್. ಆ ಮನೆಯಲ್ಲಿ ದಂಪತಿಗಳು ಒಂದು ಚಿಕ್ಕ ಹುಡುಗಿ ಎಲ್ಲ ವಾಸ ಮಾಡಿಕೊಂಡಿದ್ದಾರೆ. ಅಲ್ಲೆಲ್ಲ ಕಾಡಲ್ಲಿ ಅಲ್ಲಲ್ಲಲ್ಲೇ ಸ್ವಲ್ಪ ದೂರ, ಇವಾಗ ದಕ್ಷಿಣ ಕನ್ನಡಕ್ಕೆ ಹೋದರೆ ಉಡುಪಿ ಕಡೆ ಅದು ಕಾಡು ತರನೇ ಇರುತ್ತೆ. ಹಾಗೆ ಅಲ್ಲಿ ವಾಸ ಮಾಡಿಕೊಂಡಿದ್ದಾಗ ಆ ಚಿಕ್ಕ ಹುಡುಗಿ ದಿನ ಸ್ಕೂಲಿಗೆ ಹೋಗಬೇಕು, ಅವರಮ್ಮನಿಗೆ ದಿನಾಂಕ ಬಂದು ಬಿಡ್ಲಿಕ್ಕಾಗಲ್ಲ. ಅದಕ್ಕೆ ಆ ಹುಡುಗಿ ತಲೆಯಲ್ಲಿ ನಿನ್ ಜೊತೆಗೆ ಕೃಷ್ಣ ಬರ್ತಾನೆ ನೋಡು, ತಲೆಯಲ್ಲಿ ಕೃಷ್ಣ ಕೃಷ್ಣ ಅಂದುಕೊಂಡು ಹೋಗು. ಚಿಕ್ಕ ಹುಡುಗಿ ನಂತರ ದೊಡ್ಡವಳಾಗಿಲ್ಲ, ಯಾಕೆ ದೊಡ್ಡವರಾದ್ರೆ ಡೌಟ್ಸ್ ಜಾಸ್ತಿ, ಚಿಕ್ಕ ಹುಡುಗರಿಗೆ ಡೌಟ್ ಇರಲ್ಲ, ತಾಯಿ ಹೇಳಿದ್ರೆ ನಮಗೆ ಬಿಡ್ತಾರೆ. ಅದಕ್ಕೆ ಆ ಹುಡುಗಿ ಕೃಷ್ಣ ಕೃಷ್ಣ ನೋಡುತ್ತೆ, ಪಕ್ಕದಲ್ಲಿ ಕೃಷ್ಣ ಕಾಣಿಸ್ತಾ ಇಲ್ಲ. ಒಂದು ಸ್ವಲ್ಪ ದೂರ ಹೋದ ಮೇಲೆ ಆ ಹುಡುಗಿಗೆ ಹೆದರಿಕೆ ಆಯ್ತು, ಕೃಷ್ಣ ಯಾಕೆ ಬರ್ತಾ ಇಲ್ಲ ಅಂದಾಗ ಕೃಷ್ಣ ಬಂದ. ದಿನಾಗ್ಲೂ ಆ ಹುಡುಗಿ ಜೊತೆಗೆ ಚಿಕ್ಕ ಹುಡುಗನಾಗಿ ಬಂದು ಕೈ ಹಿಡ್ಕೊಂಡು ಸ್ಕೂಲ್ವರೆಗೆ ಬಿಟ್ಟು ಹೋಗ್ತಿದ್ದಾನೆ. ಇದು ಯಾರಿಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಾಯ್ತು ಅಂತೀರಾ? ಅಲ್ಲ, ನಡೆಯಿತು. ಒಬ್ಬ ಕಳ್ಳ ಆ ಹುಡುಗಿ ಕಾಲಿಗೆ ಗೆಜ್ಜೆ ಇದೆ, ಅದನ್ನು ಹೊಡೆದಾಕ್ಬೇಕು ಅಂತ ನೋಡ್ತಿದ್ದ. ಅವನಿಗೆ ದಿನಾಗ್ಲೂ ನೋಡಿದಾಗ ಆ ಜೊತೆಗೇನೆ ಯಾರೋ ದೊಡ್ಡ ವ್ಯಕ್ತಿ ಕೈ ಹಿಡ್ಕೊಂಡು ಹೋಗೋದು ಕಾಣಿಸ್ತಾ ಇದೆ. ಆ ಹುಡುಗಿಗೆ ಚಿಕ್ಕ ಹುಡುಗ ಕಾಣಿಸ್ತಾ ಇದ್ದಾನೆ, ಕಳ್ಳನಿಗೆ ದೊಡ್ಡ ವ್ಯಕ್ತಿ ಕಾಣಿಸ್ತಾ ಇದ್ದಾನೆ. ಸ್ಕೂಲ್ವರೆಗೂ ಬಿಡ್ತಾನೆ, ಮತ್ತು ಸ್ಕೂಲಿಂದ ಬಿಡುತ್ತಾನೆ. ಕೊನೆಗೆ ಒಂದ್ ದಿವಸ ಡೈರೆಕ್ಟ್ ಅವರು ಮನೆಗೆ ಬಂದವ, ಬಂದು ನಿಮ್ಮ ಮನೆ ಗೆಜ್ಜೆನ ಇದ್ದೀರಾ, ನಾನು ನಮ್ಮವರು ಈ ಹುಡುಗಿ. ಅಲ್ಲ, ಇನ್ನೊಬ್ಬ ಆತ ಉದ್ದಕ್ಕಿರ್ತಾನಲ್ಲ, ಯಾರಿದ್ದಾರೆ ಉದ್ದಕ್ಕೆ? ನಾವು ಇರೋದಿಷ್ಟೇ. ಇಲ್ಲ, ದಿನಾಗ್ಲೇ ನಿಮ್ ಹುಡುಗಿಯನ್ನ ಕರ್ಕೊಂಡು ಹೋಗ್ತಾನೆ ಬಿಡ್ತಾನೆ, ನಾವು ಯಾರನ್ನ ಇಟ್ಟಿಲ್ಲ, ಒಬ್ಬ ಹುಡುಗಿಯನ್ನ ಕಳಿಸೋದು. ಆವಾಗ ಹುಡುಗಿ ಹೇಳಿತು, ಅಮ್ಮ ಕೃಷ್ಣ ಜೊತೆಗೆ ದಿನಾಗೂ ಬರ್ತಿದ್ದಾನೆ. ಹೌದು, ಹೀಗೆ ನಂಬಿದವರೇ ರಾಘವೇಂದ್ರ ಸ್ವಾಮಿಗಳು. ಅವರ ಜೊತೆಗೇ ನಡೆದ ಕೃಷ್ಣ, ಎಲ್ಲ ದಾಸರು ಹಾಗೆ ನಮ್ಮೊಳಗೆ ಇದ್ದಾನೆ. ನಮಗೂ ಅವನಿಗೂ ಮಧ್ಯ ಕನೆಕ್ಷನ್, ನಂಬಿಕೆ ಇಲ್ಲ, ಅದಕ್ಕೆ ಸುಮ್ಮನೆ ಇದ್ದಾನೆ. ನಾವದನ್ನು ಬೆಳೆಸಿಕೊಂಡು ನಮ್ಮ ಸುತ್ತೂ ಅವನ ಸಂಚಾರ ಶುರು ಆಗುತ್ತೆ. ನಂಬೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.